ನಾನು ಯೂಶ್ವಲಿ ಸ್ಪೀಚಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಏನು ಅಂತ ಅಂತಂದ್ರೆ, ನಿಮ್ಮ ಮನೆಗಳನ್ನ ಪ್ಲಾಸ್ಟಿಕ್ ಫ್ರೀ ಮಾಡಿ, ಪೆಸ್ಟಿಸೈಡ್ ಫ್ರೀ ಮಾಡಿ, ನಿಮ್ಮ ಆಹಾರಗಳನ್ನು, ನಿಮ್ಮ ಮುಖಗಳನ್ನು ಕಾಸ್ಮೆಟಿಕ್ಸ್ ಫ್ರೀ ಮಾಡಿ, ನಿಮ್ಮ ಆಹಾರಗಳಲ್ಲಿ ಮೈದಾ ಬೇಡ, ಸಕ್ಕರೆ ಬೇಡ. ಹೊಸದಾಗಿ ಮನೆ ಕಟ್ಸ್ಕೊಂಡಿದ್ರೆ ಪೇಂಟ್ ಮಾಡಬೇಡಿ, ಟೂತ್ಪೇಸ್ಟು, ಬ್ರಷ್ಷು, ಸೋಪ್ ಬಳಸಬೇಡಿ, ಟೀ ಕಾಫಿ ಬಳಸಬೇಡಿ, ಜರ್ಸಿ ದನದ ಹಾಲನ್ನು ಬಳಸಬೇಡಿ, ನಿಮ್ಮ ಮನೆಯಲ್ಲಿರೋ ನೀರು ಫಿಲ್ಟರ್ ಕೂಡ ಬಳಸಬೇಡಿ. ಕಾರ್ಬೋನ್ ಪ್ಲಸ್ ಇವ್ರಿ ಫಿಲ್ಟರ್ ಏನಿರುತ್ತಲ್ಲ ಅದನ್ನು ನೀವು ಬಳಸಬೇಡಿ ಅಂತ. ಆಮೇಲೆ ಇವಾಗ ಈ ಭಾಗದಲ್ಲಿ ನಿಮ್ಮ ಬಾವಿ ನೀರು ಸಿಗುತ್ತೆ, ಆದರೆ ಕುಡಿಯೋಕ್ಕೆ ನೀವು ಮುನ್ಸಿಪಾಲ್ಟಿ ನೀರು ಬಳಸ್ತೀವಿ, ಅದರಲ್ಲಿ ಕ್ಲೋರಿನ್ ಹಾಕಿರ್ತಾರೆ ಮುನ್ಸಿಪಾಲ್ಟಿಗಳು, ಹೀಗಾಗಿ ಅದು ವಿಷ. ನಿಮ್ಮ ಬಾವಿಯಲ್ಲಿ ಶುದ್ಧವಾಗಿ ಬೇಕಾದಷ್ಟು ಸಿಗುತ್ತೆ. ಆದರೆ ನೀವೆಲ್ಲ ಒಂದು ತಪ್ಪು ಕಲ್ಪನೆ ಅಂದಿರಲಿಲ್ಲ, ನಲ್ಲಿಯಲ್ಲಿ ಬಂದು ನೀರು ಶುದ್ಧ ನೀರು ಹಾಕಿ ಮಾಡಿರ್ತಾರೆ, ಹೇಗೆ ಮಾಡಿರ್ತಾರೆ ಅಂತ. ಅದಕ್ಕೆ ಅದು ಕೂಡ ತಪ್ಪು, ಬಾವಿ ನೀರು ಈ ಬಾವಿಯಲ್ಲಿ ಶುದ್ಧ ನೀರು ಸಿಗುತ್ತೆ, ಅದನ್ನೇ ಬಳಸೋದು ಒಳ್ಳೆಯದು. ಈ ವಿಚಾರವಾಗಿ ನಾನು ಇಲ್ಲೇ ಹೇಳ್ಬಿಡ್ತೀನಿ, ಪ್ಲಾಸ್ಟಿಕ್ ರಿಯಾಕ್ಟ್ ಮಾಡಬೇಕು. ಪ್ಲಾಸ್ಟಿಕ್ಕು ಎಲ್ಲ ಗೊತ್ತಿದೆ, ನೀರಲ್ಲಿ ಕರಗಲ್ಲ, ಇದು ನೀರಲ್ಲಿ ಕರಗಲ್ಲ. ನಾವು ಈ ನೀರಲ್ಲಿ ಪ್ಲಾಸ್ಟಿಕ್ ಇಲ್ಲ ಅಂತೇಳಿ ತಿಳ್ಕೊಂಡಿದ್ವಿ. ಈ ಪ್ಲಾಸ್ಟಿಕ್ ಕಂಡು ಹಿಡಿದಾಗ ಇಕ್ವಿಪ್ಮೆಂಟ್ಸ್ ಇದ್ವಲ್ಲ, ಆ ಇಕ್ವಿಪ್ಮೆಂಟ್ಸು ಈ ನೀರಲ್ಲಿ ಪ್ಲಾಸ್ಟಿಕನ್ನು ಕಂಡು ಹಿಡಿಯಲಿಲ್ಲ. ಯಾಕಂದರೆ ವಿಜ್ಞಾನ ತುಂಬ ಕಲಿತಾಗಿತ್ತು, ಆ ಇಕ್ವಿಪ್ಮೆಂಟ್ಸು ಅಷ್ಟು ಸೊಫಿಸ್ಟಿಕೇಟೆಡ್ ಇರಲಿಲ್ಲ. ಇವತ್ತಿನ ಇಕ್ವಿಪ್ಮೆಂಟ್ಸು ಹೊರಗಡೆ ಪ್ಲಾಸ್ಟಿಕ್ ಕರಗಿದೆ ಅಂತ ಹೇಳ್ತಾರೆ. ಆಮೇಲೆ ನಮಗೆ ಕಾಯಿಲೆಗಳು ಬರಲಿಕ್ಕೆ ಎರಡು ಕಾರಣ ಇದೆ. ಒಂದನೇದು ಜೆನೆಟಿಕ್ ಅಂತ ಹೇಳ್ತಾರೆ, ಜೀನ್ಸ್ ಇರುತ್ತೆ, ನಮ್ಮ ತಂದೆ ತಾಯಿಗಳಲ್ಲಿ ಡಯಾಬಿಟಿಸ್ ಇರುತ್ತೆ, ಹೀಗಾಗಿ ನಮಗೂ ಡಯಾಬಿಟಿಸ್ ಬರುತ್ತೆ. ತಂದೆ ತಾಯಿಗಳು ತುಂಬ ದಪ್ಪಗಿದ್ದಾರೆ, ನಾವು ದಪ್ಪ ಆಗ್ತೀವಿ, ಬೊಜ್ಜು ಬರುತ್ತೆ. ಹೀಗೆ ತಂದೆ ತಾಯಿಗಳ ಮೂಲಕ ಕಾಯಿಲೆಗಳು ಬರುತ್ತೆ. ಎರಡನೇದು ಪರಿಸರದ ಮೂಲಕ, ನಮ್ಮ ಸುತ್ತಮುತ್ತ ಇರೋ ವಸ್ತುಗಳ ಮೂಲಕ. ಇದರಲ್ಲಿ ಯಾವುದರಿಂದ ಮುಖ್ಯವಾಗಿ ಕಾಯಿಲೆ ಬರುತ್ತೆ ಅಂತಂದರೆ ಪರಿಸರ. ತಂದೆ ತಾಯಿಗಳಿಂದ ಜೀನ್ಸ್ ಇರಬಹುದು ಅಂದರೂ ನಮಗೆ ಕಾಯಿಲೆ ಬರದೇ ಹೋಗ್ಬೋದು, ಆ ಕಾಯಿಲೆಗೆ ಜೀವನ ಪೂರ್ತಿ ನಾವು ತುತ್ತಾಗದೆ ಹೋಗ್ಬೋದು. ಜೀನ್ಸ್ ಇದೆ ಆದರೂ ತುತ್ತಾಗದೆ ಹೋಗ್ಬೋದು ಯಾವ, ಆದರೆ ಕೆಲವು ಜನಕ್ಕೆ ಬರುತ್ತೆ, ಕೆಲವು ಜನಕ್ಕೆ ಬರಲ್ಲ. ಯಾಕೆ ಅಂತಂದರೆ ಈ ಪರಿಸರದಲ್ಲಿರೋ ವಿಷವಸ್ತುಗಳು ಆ ಜೀನ್ಸನ್ನು ಆಕ್ಟಿವೇಟ್ ಮಾಡುತ್ತೆ. ಆ ಜೀನ್ ಸುಮ್ಮನೆ ಕೂತಿರುತ್ತೆ ತನ್ನ ಪಾಡಿತ, ಅದು ಜೀನ್ ಇದೆ ಆದರೆ ಏನು ತೊಂದರೆ ಮಾಡದೆ ಕೂತಿದೆ ಅದು. ಅದಕ್ಕೆ ನಾವು ವಿಷವಸ್ತುಗಳನ್ನು ತೊಗೊಂಡ್ಬಿಡ್ತೀವಿ, ಕೆಮಿಕಲ್ಸ್ ತೊಗೊಳ್ತೀವಿ ನಮ್ಮ ಆಹಾರದೊಂದಿಗೆ, ನೀರಿನೊಂದಿಗೆ, ಮೂಗಿನೊಂದಿಗೆ, ಗಾಳಿಯೊಂದಿಗೆ ತಗೊಂಡಾಗ ಅದು ಆ ಜೀನನ್ನು ಆಕ್ಟಿವೇಟ್ ಮಾಡುತ್ತೆ, ಓಪನ್ ಮಾಡಿ ಡಿವೈಡ್ ಮಾಡೋಕ್ಕಂತ. ಹೀಗಾಗಿ ನಮ್ಮ ಸೆಲ್ಸ್ ಹಾಳಾಗ್ತವೆ, ಪ್ರಾಣಿಗಳು ಕೊಡಲಿಕ್ಕೆ ಪ್ರಾರಂಭ. ಅದಕ್ಕೆ ನಮ್ಮ ಪರಿಸರವನ್ನು ನಾವು ಶುದ್ಧವಾಗಿ ಇಟ್ಕೋಬೇಕು. ಈಗ ನಾವು ಇದರಲ್ಲಿ ಪ್ಲಾಸ್ಟಿಕ್ ಇದೆ ಅಂದಾದರೆ ಈ ಪ್ಲಾಸ್ಟಿಕ್ಕು ನಮ್ಮ ದೇಹಕ್ಕೆ ಹೋದಾಗ ಅದು ಆ ಜೀನ್ಸನ್ನು ಆಕ್ಟಿವೇಟ್ ಮಾಡುತ್ತೆ, ಆ ಜೀನ್ಸ್ ಆಕ್ಟಿವೇಟ್ ಆದಾಗ ಕಾಯಿಲೆಗಳು. ಪ್ಲಾಸ್ಟಿಕ್ಕು ಏನೇನು ಕಾಯಿಲೆಗಳು ಬರುತ್ತೆ ಅಂತಂದರೆ ಮುಖ್ಯವಾಗಿ ಕ್ಯಾನ್ಸರ್ ಬರುತ್ತೆ, ಇವೆಲ್ಲದರಿಂದ ಕ್ಯಾನ್ಸರ್ ಬರುತ್ತೆ. ಎಲ್ಲರಿಂದ ಮುಖ್ಯವಾಗಿ ಕ್ಯಾನ್ಸರ್ ಬರುತ್ತೆ. ಬೆಂಗಳೂರಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ಇದೆ, ಅವರ ದಿನದ ಆದಾಯ 2.5 ಕೋಟಿ ರೂಪಾಯಿ. ಯಾಕೆಂದರೆ ಅಷ್ಟೊಂದು ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಪ್ರತಿಯೊಂದು ಮನೆ ಮನೆಗಳಲ್ಲಿ ಒಂದು ಕ್ಯಾನ್ಸರ್ ಅಷ್ಟೊಂದು ಪ್ರಮಾಣದಲ್ಲಿ ಇದೆ. ಇಡೀ ಜಗತ್ತಿನಲ್ಲಿ ಇರುವಂತಹ ಕ್ಯಾನ್ಸರ್ ರೋಗಿಗಳಲ್ಲಿ 10% ಕ್ಯಾನ್ಸರ್ ರೋಗಿಗಳು ಭಾರತದಲ್ಲಿದ್ದಾರೆ, 10%. ಆ ಪ್ರಮಾಣದಲ್ಲಿ ಕ್ಯಾನ್ಸರ್ ಆಗ್ತಾ ಇದೆ. ಇದಕ್ಕೆ ಕಾರಣ ನಾವು ಬಳಸ್ತಾ ಇರೋ ವಸ್ತು. ಈ ಪ್ಲಾಸ್ಟಿಕ್ಕು ಈ ನೀರನ್ನು ಕುಡಿತೀವಿ, ಕುಡಿದಾಗ ಸುತ್ತಾ ಇದ್ದಾಗ ಇಲ್ಲಿ ಥೈರಾಯ್ಡ್ ಗ್ರಂಥಿ ಇರುತ್ತೆ, ಥೈರಾಯ್ಡ್ ಗ್ರಂಥಿ ಅದನ್ನು ಹೀರ್ಕೊಂಡು ಆ ಥೈರಾಯ್ಡ್ ಗ್ರಂಥಿ ಮೇಲೆ ಇದು ದುಷ್ಪರಿಣಾಮ
ಮಾಡಬೇಕು. ಹೀಗಾಗಿ ಪ್ಲಾಸ್ಟಿಕ್ನಿಂದಾಗಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗ್ತವೆ. ನೆಕ್ಸ್ಟು ಈ ಒಬೆಸಿಟಿ ಬರುತ್ತೆ, ಗೊಜ್ಜು ಬರುತ್ತೆ, ಸಕ್ಕರೆ ಕಾಯಿಲೆ ಕೂಡ ಬರುತ್ತೆ ಪ್ಲಾಸ್ಟಿಕ್. ಈ ಸಕ್ಕರೆ ಕಾಯಿಲೆ ಕೆಮಿಕಲ್ ಥೈರಾಯ್ಡಿಸ್ ಅಂತ ಕರೀತಾರೆ ವಿಜ್ಞಾನಿಗಳು. ಆಮೇಲೆ ನರರೋಗಗಳು ಬರುತ್ತೆ, ಮೆಮೊರಿ ಪವರ್ ಕಡಿಮೆ ಆಗುತ್ತೆ, ಹೀಗೆ ತುಂಬ ತೊಂದರೆಗಳು. ಆಮೇಲೆ ನಾವು ಪುರುಷರು ನಾವಿದ್ರೆ ಪ್ಲಾಸ್ಟಿಕ್ ಇಂದ ಹೆಚ್ಚು ಹೆಚ್ಚು ಸೇವಿಸಿದ್ರೆ ನಮ್ಮ ದೇಹದಲ್ಲಿರುವ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಮಕ್ಕಳಿಗೆ ನಾವು ಊಟಕ್ಕೆ ಪ್ಲಾಸ್ಟಿಕ್ ಬಾಕ್ಸ್ ಕಳಿಸ್ಕೊಡ್ತೀವಿ, ನೀರು ಇದೇ ಬಾಟ್ಲಲ್ಲಿ ಕಳಿಸ್ಕೊಡ್ತೀವಿ. ದಿನ ಮಕ್ಕಳು ಅವನ್ನೇ ತಿಂತಾರೆ, ಪ್ಲಾಸ್ಟಿಕ್ನೇ ತಿಂತಾರೆ. ಅವರ ಇದು ರಿಪ್ರೊಡಕ್ಟಿವ್ ಅಂಗಾಂಗಗಳು, ಸಂತಾನ ಶಕ್ತಿ ಅಂಗಾಂಗಗಳು ಬೆಳವಣಿಗೆನೆ ಹೊಂದ. ಇವತ್ತು ಸಿಂಪಲ್ ಟೆಸ್ಟ್ ಮಾಡ್ಬೋದು ನಾವು. ಏನು ಅಂತ ಅಂದರೆ, ಇವತ್ತು ನಮ್ಮ ಅಜ್ಜ ಇರ್ಬೋದು ಮನೆಯಲ್ಲಿ, ಅವರ ಟೆಸ್ಟಿಸ್ ಅಂದರೆ ಕರಡು ಬೀಜ ಟೆಸ್ಟ್ ತೊಡೆದಿದೆ, ಅವ್ರ ಮಕ್ಕಳ ಟೆಸ್ಟ್ ತೊಡೆದಿದೆ, ಮೊಮ್ಮಕ್ಕಳ ಟೆಸ್ಟ್ ತೊಡೆದಿದೆ. 20ನೇ ವಯಸ್ಸಿನಿಗೆ ಬರ್ತಿರೋ ಮಗ ಇದ್ದು ಅಂತಂದರೆ ಮೂವರು ಬರೀ ಅಳತೆ ಮಾಡಿದರೆ ಸಾಕು, ಮೊಮ್ಮಗದು ತುಂಬ ಚಿಕ್ಕದಾಗಿದೆ. ಅದಕ್ಕೆ ಕಾರಣ ನಾವು ಬಳಸ್ತಾ ಇರೋ ಕೆಮಿಕಲ್ಸ್. ಇನ್ನು ಮುಟ್ಟ ಬೇಗ ಮುಟ್ಟಾಗುವ ಮಾಡುತ್ತೆ. ಬೆಂಗಳೂರಲ್ಲಿ ನಿಮಗೆಲ್ಲ ಕೇಳೋದು ವಿಚಿತ್ರ ಆಗುತ್ತೆ, ಕೇವಲ 5 ವರ್ಷದ ಹುಡುಗಿಯರು ಮುಟ್ಟಾಗ್ತಾ ಇದ್ದಾರೆ. 5 ವರ್ಷ 15 ವರ್ಷಕ್ಕಾಗೋ 5 ವರ್ಷಕ್ಕಾಗ್ತಾರೆ. ನಾನು ಹತ್ರ ಎಲ್ಲ ಚಿತ್ರ ಇದೆ, ಆ ರಿಪೋರ್ಟ್ಸ್ ಇದೆ. 5 ವರ್ಷಕ್ಕಾಗಲೇ ಅವ್ರ ಗತಿ ಏನು ಅಂದರೆ, ಅವರಿಗೆ ಇನ್ನೂ ಸ್ಕೂಲಿಗೆ ಹೋಗಿಲ್ಲ, ಅದೇ ಮುಟ್ಟಾಗಿದೆ. ಮುಟ್ಟ ಸ್ಕೂಲ್ಗೆ ಹೋದಾಗ ಮುಟ್ಟಾದ್ರೆ ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ 15 ವರ್ಷಕ್ಕಾಗೋ ಇಂದ 10ಕ್ಕೆ ಬಂದಿದೆ, 5ಕ್ಕೆ ಬಂದಿದೆ ಅಂದರೆ 10 ವರ್ಷ ಬೇಗ ಆಯಿತು. ಅವರು ಮದುವೆ ಆಗೋ ವಯಸ್ಸು ಎಷ್ಟು? ಮದುವೆ ಆಗೋ ವಯಸ್ಸು 25 ಆದರೂ ಬೇಕೇ ಬೇಕು. ಅಂದರೆ 20 ವರ್ಷ ಅವರ ಅಂಡಾಣುಗಳು ಪ್ರತಿದಿನ ಬಿಡುಗಡೆ ಆಗ್ತಾವೆ, ಅವು ವೇಸ್ಟ್ ಆಗೋಗ್ಬಿಡ್ತು. ಆ 25ರ ನಂತರ ಅವರು ಮದುವೆ ಆಗ್ತಾರೆ, ಅವ್ರಿಗೆ ಮಕ್ಕಳಾಗೋ ಸಾಧ್ಯತೆಗಳು ತುಂಬ ಕಡಿಮೆ. ಯಾಕಂದರೆ ಒಳ್ಳೆ ಆ್ಯಕ್ಟಿವ್ ಇರೋದಂಥ ಒಳ್ಳೆ ಫರ್ಟೈಲ್ ಅಂಡಾಣುಗಳು ಮೊದಲ ಅರ್ಧ ಜೀವಮಾನದಲ್ಲಿ ಬರುತ್ತೆ. ಬಯಾಲಜಿಕಲ್ ಏಜ್ ಅಂತ ಹೇಳ್ತೀವಿ, 40 ಇಯರ್ಸ್ ಇರುತ್ತೆ ಮಹಿಳೆಯರಲ್ಲಿ, ಅದರಲ್ಲಿ 20 ವರ್ಷ ಇವರು ವೇಸ್ಟ್ ಮಾಡ್ಕೊಂಡು. ಹೀಗಾಗಿ ಈ ಬಾಲಕಿಯರಿಗೆ ಈಗ 5 ವರ್ಷಕ್ಕೆ ಮುಟ್ಟಾದವರಿಗೆ ಮಕ್ಕಳಾಗೋ ಸಾಧ್ಯತೆಗಳು ತುಂಬ ಕಡಿಮೆ. ಇನ್ನು ಇವರು ಸಾಯೋದು ಯಾವುದರಿಂದ ಅಂದರೆ ಕ್ಯಾನ್ಸರ್. ಅವರು ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲ ಯುಟ್ರಸ್ ಕ್ಯಾನ್ಸರ್ ಬಂದು ಸಿಗುತ್ತಿರೋ. ಆಮೇಲೆ ನಮ್ಮ ದೇಹಕ್ಕೆ ಯಾವುದೇ ರಾಸಾಯನಿಕ ನಮ್ಮ ದೇಹದೊಳಗೆ ಹೋದರೆ ಅದು ಫಸ್ಟ್ ಎಲ್ಲಿ ಹೋಗುತ್ತೆ ಅಂದರೆ ರಿಪ್ರೊಡಕ್ಟಿವ್ ಪಾರ್ಟಿಗೆ ಹೋಗುತ್ತೆ, ಈ ಭಾಗಕ್ಕೆ ಹೋಗುತ್ತೆ. ಹೀಗಾಗಿ ಇವತ್ತು ಇಡೀ ಜಗತ್ತಿನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸಂಖ್ಯೆ ಜಾಸ್ತಿ, ಯುಟ್ರಸ್ ಕ್ಯಾನ್ಸರ್ ಸಂಖ್ಯೆ ಜಾಸ್ತಿ. ಯಾಕಂದರೆ ಬ್ಯಾಡ ರಿಪ್ರೊಡಕ್ಟಿವ್ ಆರ್ಗನ್ಸ್, ರಿಪ್ರೊಡಕ್ಟಿವ್ ಪಾರ್ಟಿಗೆ ವಿಷಯಗಳು ಹೋಗೋದು. ಆಮೇಲೆ ಪುರುಷರಲ್ಲಿ ಪ್ರೊಸ್ಟೇಟ್ ಕ್ಯಾನ್ಸರ್ ಜಾಸ್ತಿ, ಯಾಕೆ ಬೇರೆ ಕ್ಯಾನ್ಸರ್ ಯಾಕೆ ಬರಲಿಲ್ಲ, ಪ್ರೊಸ್ಟೇಟ್ ಯಾಕೆ ಜಾಸ್ತಿ ಅಂದರೆ ವಿಷಯಗಳು ಫಸ್ಟ್ ಆ ಪಾರ್ಟಿಗೆ ಹೋಗ್ತವೆ. ಹೀಗಾಗಿ ಆ ಪಾರ್ಟಿಗೆ ವಿಷಯಗಳು ಜಾಸ್ತಿ ಸಿಗೋದ್ರಿಂದ ಆ ಪಾರ್ಟಲ್ಲಿ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇನ್ನು ಆ ಪಾರ್ಟಿನ ರಿಪ್ರೊಡಕ್ಟಿವ್ ಅಂಗಾಂಗಗಳನ್ನು ಇವು ಹಾಳು ಮಾಡ್ತವೆ ವಿಷಯಗಳು. ಈಗ ಒಬ್ಬರು ಮಹಿಳೆ ಸಿಗರೇಟ್ ಸೇರ್ತಾ ಇದ್ದಾಳೆ ಅಂತ ಹೇಳ್ಕೊಳ್ಳಿ, ಅವಳು ಗರ್ಭಿಣಿ ಇದ್ದಾಳೆ, ಅವಳು ಹೇಳ್ತಾಳೆ ಸಿಗರೇಟ್ ಇಂದ ನನಗೇನು ತೊಂದರೆ ಆಗಿಲ್ಲ, ಎಷ್ಟು ವರ್ಷದಿಂದ ಸೇವಿಸ್ತಾ ಇದ್ದೀನಿ ಅಂತ. ಆದರೆ ತೊಂದರೆ ಅವಳಿಗಾಗಲ್ಲ, ಮಗುವಿಗಾಗಲ್ಲ. ಆ ಸಿಗರೇಟಿನ ವಿಷ ಫಸ್ಟ್ ಹೋಗೋದು ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್, ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಲ್ಲಿ ಮಗು ಕಳೀತಾರೆ, ಆ ಮಗುವಿನಿಂದ ಹೇಗೆ ಹೋಗುತ್ತೆ, ಮಗು ಏನು ಮಾಡುತ್ತೆ, ತಾನು ಸೇಫ್ ಆಗಿದ್ದಾಳೆ ಈಗ ಆ ಮಹಿಳೆ, ಮಗುವಿಗೆ ವಿಷ ಕಳಿಸಿಲ್ಲ, ಈ ಮಗು ಏನು ಮಾಡುತ್ತೆ, ಮಗು ತನ್ನ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಿಗೆ ವಿಷ ಟ್ರಾನ್ಸ್ಫರ್ ಮಾಡುತ್ತೆ, ತನ್ನ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಿಗೆ. ಅಂದರೆ ಆ ಮಗು ಬದುಕುತ್ತೆ, ಆ ಮಗು ಹುಟ್ಟಿಬಿಡುತ್ತೆ, ತೊಂದರೆ ಎಲ್ಲೇನೇ ಹುಟ್ಟಿಬಿಡುತ್ತೆ ಅದು. ಆದರೆ ಆ ಮಗುವಿಗೆ ಮಕ್ಕಳಾಗುತ್ತೆ. ಅಂದರೆ ತಾಯಿ ಸಿಗರೇಟ್ ಸೇರಿದಾಗ ಅದು ಆ ಒಬ್ಬ ಮಹಿಳೆ ಸಿಗರೇಟ್ ಸೇರಿದಾಗ ಅವಳ ಮೊಮ್ಮಗು ತನ್ನ ಸಂತಾನ ಶಕ್ತಿಯನ್ನು ಹಾಳು ಮಾಡ್ತಾಳೆ. ಹೀಗೆ
ಪೀಳಿಗೆಯ ಮೇಲೆ ಈ ರಾಸಾಯನಿಕಗಳು ಅತಿ ಹೆಚ್ಚು ಕೆಟ್ಟ ಪರಿಣಾಮ ಬೀರ್ತಾ ಹೋಗಿದ್ರೆ ನಮ್ಮ ಮೇಲೆ ಅವುಗಳ ಪ್ರಭಾವ ಕಡಿಮೆ. ಇವತ್ತು ನಾವೇನು ಎಂತ ಎಲ್ಲ ಸಮಸ್ಯೆಗಳನ್ನು ಇವತ್ತು ನೋಡ್ತಾ ಇದ್ದೀವಿ, ಜನಸಂಖ್ಯೆ ಜಾಸ್ತಿ ಅಂತೀವಿ, ಹೆಂಗೇನು ಹೇಳ್ತೀವಿ, ಇದೆಲ್ಲ ಕಡಿಮೆ ಆಗಬೇಕು, ಹಾಗೆ ಹೀಗೆ ಅನ್ಬೇಕು. ಅವ್ರ ಎಲ್ಲ ಸಮಸ್ಯೆಗಳಿಗೂ ಈ ರಾಸಾಯನಿಕಗಳಿಂದಾಗೇನೆ ಈ ಸಮಸ್ಯೆಗಳು ನಮ್ಮ ಪಾಪ್ಯುಲೇಷನ್ ತಾನೇ ತಾನೇ ಕಡಿಮೆ ಆಗೋಗುತ್ತೆ, ಎಲ್ಲ ಸಮಸ್ಯೆಗಳು ಪ್ರಧಾನವಾಗಿ ನಿಂತು ಬಿಡ್ತಾವೆ. ಮುಂದೆ ಒಂದು ಕಾಲಕ್ಕೆ ಎಲ್ಲರಿಗೂ ಡಯಾಬಿಟಿಸು, ಎಲ್ಲರಿಗೂ ಕ್ಯಾನ್ಸರು, ಎಲ್ಲರಿಗೂ ಬೊಜ್ಜು, ಹೀಗಾದಾಗ ಬದುಕುವ ವ್ಯಕ್ತಿಗಳ ಸಂಖ್ಯೆನೇ ಕಡಿಮೆ ಆಗ್ಬಿಡುತ್ತೆ. ಆ ಪರಿಸ್ಥಿತಿ ಬರುತ್ತೆ. ಕೀಟನಾಶಕಗಳು, ಕೀಟನಾಶಕಗಳು ಕೂಡ ಸಂತಾನ ಶಕ್ತಿನ ಹಾಳು ಮಾಡ್ತಾವೆ. ರೈತ ಹೊಲದಲ್ಲಿ ಹಾಕಿ ಸ್ಪ್ರೇ ಮಾಡ್ತಿರ್ತಾನೆ, ಸ್ಪ್ರೇ ಮಾಡೋಕ್ಕೆ ತಾನೇ ಕುಡಿತಾನೆ ಆ ಕೀಟನಾಶಕಗಳು. ಹೀಗಾಗಿ ಅವನ ಆರೋಗ್ಯ ಫಸ್ಟ್ ಹಾಳಾಗುತ್ತೆ, ಅವನ ಸಂತತಿ ಫಸ್ಟ್ ಹಾಳಾಗುತ್ತೆ. ನಾವು ಮಾರ್ಕೆಟಲ್ಲಿ ಕೀಟನಾಶಕ ಇಲ್ಲದೇ ಇರೋ ಆಹಾರವನ್ನು ಆರ್ಗ್ಯಾನಿಕ್ ಶಾಪಲ್ಲಿ ಸಿಗುತ್ತೆ ಬಿಟ್ಟರೆ ಬೇರೆ ಕಡೆ ಸಿಗಲ್ಲ. ಅದಕ್ಕೆ ಆರ್ಗ್ಯಾನಿಕ್ ಶಾಪಲ್ಲಿ ನಾವು ಯಾಕೆ ಪರ್ಚೇಸ್ ಮಾಡಬೇಕನ್ನೋದಕ್ಕೆ ಈ ಕಾರಣ. ಇದು ಇನ್ನೂ ಒಂದು ಕಾರಣ ಏನು ಅಂದರೆ, ಈ ಕೀಟನಾಶಕ ಈಗ ಯಾವುದೋ ಒಂದು ಆಹಾರ ತೊಗೊಂಡ್ಬರ್ತೀವಿ, ಫಾರ್ ಎಕ್ಸಾಂಪಲ್ಲು ನೀವು ಕಡಲೆ ಬೀಜ ತೊಗೊಂಡ್ಬರ್ತೀವಿ ಮಾರ್ಕೆಟಿಂದ, ಕಡಲೆ ಬೀಜ ತೊಗೊಂಡ್ಬಂದ್ರೆ ಆ ಕಡಲೆ ಬೀಜನ ಎಣ್ಣೆ ಹಾಕಿರ್ತೀವಿ ಪಾತ್ರೆಯಲ್ಲಿ ಬಿಸಿ ಮಾಡ್ತೀವಿ, ಕಡಲೆ ಬೀಜನ ಪ್ಯಾಕೆಟ್ ಕಟ್ ಮಾಡಿ ಹಾಕಿ ಆ ಕಡಲೆ ಬೀಜ ಅಡುಗೆಗೆ ಹೋಯ್ತು, ಅದರೊಳಗೆ ಇರೋದೆಲ್ಲ ನಮಗೆ ಬಂತು. ಈಗ ಆ ಕಡಲೆ ಬೀಜನ ಒಂದು ಆರ್ಗ್ಯಾನಿಕ್ ಶಾಪಲ್ಲಿ ನೀವು ತೆಗೆದುಕೊಂಡು ಬಂದರೆ ಒಂದು ತಿಂಗಳಲ್ಲಿ ಅದು ಪ್ರಾರ್ಥನೆ ಒಂದೇ ತಿಂಗಳು. ಅದೇ ಕಡಲೆ ಬೀಜನ ನೀವು ಬೇರೆ ಅಂಗಡಿಯಲ್ಲಿ ತೊಗೊಂಡು ಬಂದರೆ ಆರು ತಿಂಗಳಾದರೂ ಮಾತ್ರ ಯಾಕೆ ಕೊಡ ಬಿಡಲ್ಲ. ಈ ಪ್ರಶ್ನೆಯಿಂದ ನನಗೆ ಬೆಂಗಳೂರಲ್ಲಿ ಸಿಂಗಾನೆ ಮೇಳ ಇದ್ದಾಗ ಒಬ್ಬರು ನಾನು ಒಬ್ಬ ಮಹಿಳೆ ಒಂದು ಪ್ರಶ್ನೆ ಕೇಳಿದ್ರು, ಇಲ್ಲಿ ಆರ್ಗ್ಯಾನಿಕ್ ಶಾಪಿಂಗ್ ತೊಗೊಂಡ್ರೆ ಹೇಗೆ ಕೊಡಬಿಡುತ್ತೆ, ಯಾಕೆ ಅಲ್ಲಿ ಯಾಕೆ ಬಿಡಲ್ಲ, ಎರಡೂ ಕಡಲೆ ಬೀಜನೇ ಅಲ್ಲ. ಅವಳಿಗೆ ಅರ್ಥ ಆಗಿರಲಿಲ್ಲ, ಕೇಳಿ ನಾನು ಹೇಳಿದೆ ಅವ್ರು ಪ್ಯಾಕಿಂಗ್ ಟೈಮಲ್ಲಿ ಔಷಧಿ ಹಾಕಿರ್ತಾರೆ, ಬರೀ ಬೆಳೆಯೋ ಟೈಮಲ್ಲೇ ಅಲ್ಲ ಪ್ಯಾಕಿಂಗ್ ಟೈಮಲ್ಲಿ ಕೂಡ ಔಷಧಿ ಬರುತ್ತೆ. ಹೀಗಾಗಿ ಹುಳ ಹಾಕ್ತಿರಲ್ಲ, ಹುಳ ಯಾವುದ್ರಲ್ಲಿ ಇದೇನೋ ಅದು ಶ್ರೇಷ್ಠವಾದ ಬೀಜ ಅಂದರೆ ಔಷಧಿ ಹಾಕಿದಾರೆ. ನಾವೇನು ಮಾಡ್ತಾ ಇದ್ದೀವಿ, ಕಟ್ ಮಾಡಿ ಡೈರೆಕ್ಟಾಗಿ ಪಾತ್ರೆಗೆ ಅದು ತಪ್ಪು. ನಾವು ಅಟ್ಲೀಸ್ಟು ಆ ಕಡಲೆ ಬೀಜನ ಹೊರಗೆ ತೆಗೆದು ತೊಳೆದು ನೀರಲ್ಲಿ ತೊಳೆದು ಅಥವಾ ಉಪ್ಪು ನೀರು ಅಥವಾ ಹುಣಸೆಹಣ್ಣು ನೀರಲ್ಲಿ ತೊಳೆದು ಒಣಗಿಸಿ ಬಳಸ್ತೇವೆ. ಇಡೀ ಜಪಾನ್ ಇವತ್ತು ಎಲ್ಲ ವಸ್ತುಗಳನ್ನು ಅಂಗಡಿಯಿಂದ ಏನೇ ತಂದರೂ ತೊಳೆದು ಬಳಸ್ತೇವೆ, ಹಾಗೆ ಬಳಸಲ್ಲ. ಅದು ಆ ರೀತಿ ಒಂದು ಸಿಸ್ಟಮು ನಮಗೂ ಬರಬೇಕು. ಇನ್ನು ಕಾಸ್ಮೆಟಿಕ್ಸ್, ಕಾಸ್ಮೆಟಿಕ್ಸು ಅವು ಕೂಡ ಕೆಮಿಕಲ್ಸು, ಅವುಗಳನ್ನು ನಾವಿವತ್ತು ಹೆಂಗಾಗಿರಕ್ಕೆ ರೂಪವನ್ನು ಇಂಪ್ರೂವ್ ಮಾಡಲಿಕ್ಕೆ ಅಂತೇಳಿ ನಾವು ಬಳಸ್ತೀವಿ. ಆದರೆ ಅವೆಲ್ಲ ಹಳೆ ಕಾಲದಲ್ಲಿ ಅರಿಶಿನ, ಶ್ರೀಗಂಧ, ಬೇವು ಈ ರೀತಿ ಬಳಸ್ತಾ ಇದ್ರೆ ಅದು ಒಳ್ಳೆಯದು. ಆದರೆ ಇವತ್ತೆಲ್ಲ ಕೆಮಿಕಲ್ಸ್ ರಾಸಾಯನಿಕಗಳು ನಯವಾಗಿದ್ದವು, ಅವು ನಮ್ಮ ಚರ್ಮದಿಂದ ದೇಹದ ಒಳಗೆ ಸೇರಿಕೊಂಡು ಕಾಸ್ಮೆಟಿಕ್ಸ್. ಹೀಗಾಗಿ ಬ್ರೆಸ್ಟ್ ಕ್ಯಾನ್ಸರ್ ಇವತ್ತು ಅತಿ ಹೆಚ್ಚಾಗಿದೆ ಬೆಂಗಳೂರಲ್ಲಿ. ಅದಕ್ಕೆ ಮುಖ್ಯವಾದ ಕಾರಣ ಕಾಸ್ಮೆಟಿಕ್ಸ್. ಇನ್ನು ಮೈದಾ, ನಾವು ಮನೆಗೆ ಹೋಗಬೇಕಾದ್ರೆ ಮನೆಯಲ್ಲಿ ಒಂದು ಮಗು ಇದೆ, ನಾವು ಒಂದು ಬ್ರೆಡ್ಡು, ಬಿಸ್ಕಿಟ್ಟು, ಚಾಕ್ಲೇಟು, ಕೇಕು, ಐಸ್ ಕ್ರೀಮು ಟೇಬಲ್ ದುಡ್ಡಿದೆ ಅಂತೇಳಿ ಏನಾದರೂ ಒಂದು ತೊಗೊಂಡು ಹೋಗ್ತೀವಿ. ಇವೆಲ್ಲವೂ ಮಾಡಿರೋದು ಮೈದಾದಿಂದ. ಮೈದಾ ಗಡಿಯಾಗಿರುತ್ತೆ, ಗೋಧಿ ಹಿಟ್ಟು ಹಳದಿಯಾಗಿರುತ್ತೆ. ಹಳದಿ ಗೋಧಿ ಹಿಟ್ಟಿಗೆ ಅಲಾಕ್ಸಾನ್ ಅಂತ ಒಂದು ಕೆಮಿಕಲ್ ಹಾಕ್ತಾರೆ, ಅದು ಬಿಳಿಯಾಗುತ್ತೆ. ಈ ಬಿಳಿ ಹೇಗೆ ಮಾಡ್ತೀರಾ ಅಂತ ಕೇಳಿದ್ರೆ ಅವರು ಎಲ್ಲ ಜನ ಬಿಳಿ ಬಯಸ್ತಾರೆ ಅಂತ ಹೇಳ್ತಾರೆ, ಅದು ತಪ್ಪು. ಅವರು ಪರ್ಪಸ್ ಫುಲ್ಲಿ ಅದಕ್ಕೆ ಹಾಕ್ತಾರೆ. ಈ ಅಲಾಕ್ಸಾನನ್ನು ನಾವು ನಮ್ಮ ಕಾಲೇಜಲ್ಲಿ ಇಲ್ಲಿಗಳಿಗೆ ಕೊಡ್ತೀವಿ, ಒಂದು ವಾರದಲ್ಲಿ ಆ ಇಲ್ಲಿಗಳು ಡಯಾಬೆಟಿಕ್ ಇವೆಲ್ಲ ಡಯಾಬೆಟಿಸ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಅಲಾಕ್ಸಾನ್ ಬಳಸ್ತೀವಿ. ಅಂದರೆ ನಮ್ಮಲ್ಲಿ ಭಾರತದಲ್ಲಿ ಇವತ್ತು ಯಾಕೆ ಡಯಾಬಿಟಿಕ್ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಕಾರಣ ಈ ಮೈದಾ. ಬೇಕರಿಗಳು ಇರದೇ ಇರೋ ಸಮಯದಲ್ಲಿ ಡಯಾಬಿಟಿಸ್ ಇರಲಿಲ್ಲ ಎಷ್ಟೊಂದು, ಇವತ್ತು ಬೇಕರಿ ಆದ ಪ್ರತಿಯೊಂದು ಮಗು ತಿನ್ನ. ಹೀಗಾಗಿ
ಅದು ಡಯಾಬಿಟಿಸ್ ಜಾಸ್ತಿ ಇದೆ. ಅದಕ್ಕೆ ನಾವು ಮೈದಾವನ್ನು ಪೂರ್ತಿಯಾಗಿ ಬಿಟ್ಟುಬಿಡಬೇಕು. ಇನ್ನು ಸಕ್ಕರೆ ಸಕ್ಕರೆ ಮನೆಗೆ ತರಲೇಬೇಡಿ ಅಂತ ಹೇಳ್ತೀನಿ. ಸಕ್ಕರೆನ ಮನೆಗೆ ಎಂಟ್ರಿ ಕೊಡಬೇಡಿ. ನಮ್ಮ ಫ್ರೆಂಡ್ ಒಬ್ಬರು ಹೇಳ್ತಾ ಇದ್ದರು, ಅವ್ರಿಗೆ ಅವ್ರ ಹೆಂಡತಿಗೆ ಕ್ಯಾನ್ಸರ್ ಬಂದಿದೆ 48 ವಯಸ್ಸು. ಅವಳಿಗೆ ಅವಳ ಈಗ ಒಂದು 2 ವರ್ಷದ ಹಿಂದೆ ಅತಿಯಾಗಿ ಸಕ್ಕರೆ ತಿನ್ನಕ್ಕೆ ಪ್ರಾರಂಭ ಮಾಡಿದಂತೆ. ಇವರಿಗೆ ಗೊತ್ತಿಲ್ಲ ಯಾಕೆ ಇಷ್ಟೊಂದು ತಿಂತಾರೆ ಇವರು ಅಂತ. ಇವರಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆದಾಗ ಗೊತ್ತಾಯಿತು ಕ್ಯಾನ್ಸರ್ಗೆ ಮೂಲ ಸಕ್ಕರೆ. ಸಕ್ಕರೆ ಯಾರು ಜಾಸ್ತಿ ತಿಂತಾರೋ ಅವ್ರಿಗೆ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಕೂಡ ಹೆಚ್ಚು. ಆಮೇಲೆ ಆ ಸಕ್ಕರೆಯಲ್ಲಿ ಕೆಮಿಕಲ್ಸ್ ಇರುತ್ತೆ. ಕಪ್ಪು ಕಲ್ಲನ್ನು ಬಿಳಿ ಮಾಡಲಿಕ್ಕೆ ಕೆಮಿಕಲ್ಸ್ ಹಾಕಿರ್ತಾರೆ. ಆ ಕೆಮಿಕಲ್ಸು ನಮ್ಮ ಪ್ಯಾಂಕ್ರಿಯಾಸನ್ನು ಹಾಳು ಮಾಡಿ ನಮ್ಮ ದೇಹವನ್ನು ಅಸಿಡಿಕ್ ಮಾಡುತ್ತೆ. ಸಕ್ಕರೆನ ಜಾಸ್ತಿ ತಿನ್ನೋದ್ರೆ ನಮ್ಮ ದೇಹ ಯಾವಾಗ ಅಸಿಡಿಕ್ ಆಗುತ್ತೋ ಆಗ ನಮಗೆ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಅದಕ್ಕೆ ಯಾರಾದರೂ ಸಕ್ಕರೆ ಜಾಸ್ತಿ ವಯಸ್ಸುಗಳಿಂದ ಪ್ರಾರಂಭ ಮಾಡಿದ್ರು ಅಂತಂದರೆ ಕ್ಯಾನ್ಸರ್ ಸೆಲ್ಸು ಸಕ್ಕರೆ ಬಿಟ್ಟು ಬೇರೆ ಏನು ತಿನ್ನಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ಅಕ್ಕಿ ಇದೆ, ಅಕ್ಕಿ ಕೂಡ ಸಕ್ಕರೆನೇ, ಆದರೆ ಸಕ್ಕರೆ ಫ್ರೀ ಫಾರ್ಮಲ್ ಇಲ್ಲ, ಫ್ರೀ ಫಾರ್ಮಲ್ ಇಲ್ಲ, ಗ್ಲೈಕೋಸೈಡ್ ಅಂತ ಹೇಳ್ತೀವಿ. ಅಂದರೆ ಒಂದು ಸಕ್ಕರೆ ಇನ್ನೊಂದು ಜೊತೆಗಿರುತ್ತೆ ಸೇರಿಕೊಂಡು, ಇದು ಇನ್ನೊಂದು ಇನ್ನೊಂದು ಜೊತೆಗಿರುತ್ತೆ, ಇದು ಮತ್ತೊಂದು ಜೊತೆಗಿರುತ್ತೆ. ಸ್ವಲ್ಪ ಸಕ್ಕರೆ ಅಣುಗಳು ಕೂಡ್ಕೊಂಡಿರ್ತವೆ, ಆ ಫಾರ್ಮಲ್ ಇರುತ್ತೆ, ಎಲ್ಲ ಒಡೆದೋಗಿಲ್ಲ, ಬಿಡಿ ಬಿಡಿಯಾಗಿಲ್ಲ. ಇದು ಆ ಫಾರ್ಮಲ್ ಇದ್ದಾಗ, ಸ್ಟಾರ್ಚ್ ಫಾರ್ಮಲ್ ಇದ್ದಾಗ ಅಥವಾ ಗ್ಲೈಕೋಸೈಡ್ ಫಾರ್ಮಲ್ ಇದ್ದಾಗ ಕ್ಯಾನ್ಸರ್ ಸೆಲ್ಸು ಅದನ್ನು ಬಳಸಲಿಕ್ಕೆ ಸಾಧ್ಯ ಆಗಲ್ಲ, ಅವು ಉಪವಾಸ ಬಿದ್ದುಬಿಡ್ತಾವೆ. ಆದರೆ ನಾವು ಸಕ್ಕರೆ ತಿಂದಾಗ ಅವಕ್ಕೆ ಭಾಳ ಖುಷಿಯಾಗ್ಬಿಡುತ್ತೆ. ಯಾಕಂದರೆ ಡೈರೆಕ್ಟ್ ಸಕ್ಕರೆ ಕೊಟ್ಟಾಗ ಅವು ಬದುಕ್ತವೆ, ಅವು ಬೆಳೀತಾವೆ. ಹೀಗಾಗಿ ಕ್ಯಾನ್ಸರ್ ಜಾಸ್ತಿ ಆಗಲಿಕ್ಕೆ ಮುಖ್ಯವಾದ ಕಾರಣ ಸಕ್ಕರೆ. ಅದಕ್ಕೆ ಸಕ್ಕರೆ ನಾವು ತರಬಾರ್ದು. ಬೆಲ್ಲದಲ್ಲಿ ಅರೌಂಡ್ 80% ಸಕ್ಕರೆ ಇರುತ್ತೆ ಇರೋದು, ಆದರೆ ಇನ್ನೂ 20% ಬೇರೆ ಅಂಶಗಳಿರುತ್ತೆ. ಈ ಬೇರೆ ಅಂಶಗಳು ಸಕ್ಕರೆ ದುಷ್ಪರಿಣಾಮಗಳು ಉಂಟಾಗದಂತೆ ತಡೀತಾವೆ. ಹೀಗಾಗಿ ಬೆಲ್ಲ ಶ್ರೇಷ್ಠ, ಅದರಲ್ಲೂ ಕಪ್ಪು ಬೆಲ್ಲ ತುಂಬ ಶ್ರೇಷ್ಠ. ಅದಕ್ಕೆ ಸಕ್ಕರೆನ ಆದಷ್ಟು ಬಿಟ್ಬಿಡಿ. ಪೇಂಟ್ ಕೂಡ ಹೊಸದಾಗಿ ಮನೆ ಕಟ್ಟಿಸಿದಾಗ ಆ ಮನೆ ಒಳಗೆ ಅವ್ರು ಮಲಗೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಕೆಟ್ಟ ವಾಸನೆ ಇರುತ್ತೆ. ಎಲ್ಲರೂ ಮನೆ ಕಟ್ಟಿಸಿದಾಗ ಯಾರಿಗೇ ಬಿಟ್ಟು ಕೇಳಿ ನೋಡಿರಬೇಕು. ಅಂದರೆ ನಮ್ಮ ದೇಹ ನಮ್ಗೆ ಹೇಳ್ತಾ ಇರ್ತೀವಿ ಮಲಗಬೇಡ, ಇದು ಒಳ್ಳೆ ಅಲ್ಲ ನಿನಗೆ, ಒಳ್ಳೆ ಗಾಳಿ ಅಲ್ಲ ಇದು, ನಿನ್ನ ದೇಹಕ್ಕೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇರುತ್ತೆ. ಏನೋ ನಾವು ಒಂದೋ ಎರಡೋ ದಿನ ಬಾಗಿಲು ತೆಗೆದುಬಿಟ್ಟು ಅದೆಲ್ಲ ವಾಸನೆ ಹೋದಕ್ಕೆ ಮಾಡಿಬಿಟ್ಟು ಆಮೇಲೆ ನಾವು ಅಲ್ಲಿ ಇರಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಹಾಗಂತ ಹೇಳಿಬಿಟ್ಟು ಇರಲಿಕ್ಕೆ ಪ್ರಾರಂಭ ಮಾಡಿದಾಗ ಅದರ ವಾಸನೆ ಹೊರಟೋಗಿರ್ತಾ ಹೋಗಿದಲ್ಲ, ಸಂಪೂರ್ಣವಾಗಿ ಹೋಗಿರಲ್ಲ, ಸ್ವಲ್ಪ ನಮ್ಮ ದೇಹ ಡಿಟೆಕ್ಟ್ ಮಾಡದೇ ಇರುವಷ್ಟು ಲೆವೆಲ್ಲಿ ಕಡಿಮೆ ಆಗಿದೆ ಅಷ್ಟು, ನನಗಂತೂ ನಮ್ಮ ದೇಹ ಹೋಗೇ ಹೋಗುತ್ತೆ. ಹೀಗಾಗಿ ಪೇಂಟನ್ನು ನಾವು ಸೇವಿಸ್ತೀವಿ, ಅದು ಗಾಳಿಯ ಮೂಲಕ ಹೋಗುತ್ತೆ ನಮ್ಮ ದೇಹವನ್ನು, ಅದು ಕೂಡ ನಮ್ಮ ದೇಹದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಇನ್ನು ಟೂತ್ ಬ್ರಷ್ ಮುಂಚೆ ಹೇಳ್ಬಿಡ್ತೀನಿ, ಟೂತ್ ಬ್ರಷ್ ಬಗ್ಗೆ ನಾವು ಪ್ಲಾಸ್ಟಿಕ್ ಬಗ್ಗೆ ಹೇಳಿದೆ. ಪ್ಲಾಸ್ಟಿಕ್ ಅಂದರೆ ಬ್ರಷ್ ಮಾಡ್ಬೋದಾ ಅಂತ ಕೇಳಿದೆ. ಪ್ಲಾಸ್ಟಿಕ್ ಅದು ಪ್ಲಾಸ್ಟಿಕ್ ಬ್ರಷ್, ನಾವಿನ್ನು ಬ್ರಷೇ ಬಿಡಬೇಕಂದ್ರೆ ಜಗತ್ತೇ ಬಿದ್ದೋಯ್ತು ಅನ್ನೋ ಥರ ಅಂತಾರೆ, ಏನು ಮಾಡೋದು ಅಂತ ಹೇಳಿ. ಆದರೆ ಪ್ಲಾಸ್ಟಿಕ್ ಬ್ರಷ್ಷು ನೀವು ಒಂದು ಈ ಬಾಟ್ಲಲ್ಲಿ ನೀರಿದೆ, ಇದರಲ್ಲಿ 1 ಲೀಟರ್ ನೀರಲ್ಲಿ 1 μg ಪ್ಲಾಸ್ಟಿಕ್ಕು ಸೇರಿಕೊಂಡಿರೋ 1 μg. ಅದೇ ನೀವು ಪೇಪರ್ ಕಪ್ಪು ಅಥವಾ ಪ್ಲಾಸ್ಟಿಕ್ ಕಪ್ಪಲ್ಲಿ ಟೀ ಕುಡಿದ್ರೆ 10 μg ಪ್ಲಾಸ್ಟಿಕ್ಕು ದೇಹಕ್ಕೆ. ಒಂದು ಸರ್ತಿ ಬ್ರಷ್ ಮಾಡಿದರೆ 50 μg ಪ್ಲಾಸ್ಟಿಕ್ಕು ದೇಹಕ್ಕೆ. 50 ಒಂದು ಸರ್ತಿ ಬ್ರಷ್ ಮಾಡಿದರೆ ಅದು ಯಾವಾಗ ನಮಗೆ ಕ್ಯಾನ್ಸರ್ ತರುತ್ತೋ ಗೊತ್ತಿಲ್ಲ. ಅದಕ್ಕೆ ಫಸ್ಟು ನಾವು ಬ್ರಷ್ ಬಿಟ್ಬಿಡೋದು. ಬ್ರಷ್ ಬಿಟ್ಟರೆ ಇನ್ನೇನು ಹೇಗೆ ತಿಕ್ಕೋದು? ಕೈಯಿಂದ ಉಜ್ಜ ಅಲ್ಪುಡಿ, ಹಳೆ ಕಾಲದಲ್ಲಿ ಅಲ್ಪುಡಿ ಇರ್ತಾ ಇತ್ತು, ಕೈಯಿಂದ ಉಜ್ತಾ ಇದ್ವಿ.
ಕೈಯಲ್ಲೇ ಉಜ್ಜಿದ್ರೆ ಗೊತ್ತಿಲ್ಲದೆ ಹೊಸದು ಉಂಚ್ತೀವಿ. ಅಲ್ಲಿ ಇನ್ನೂ ನಾವು ಕಾಣದೇ ಇರೋಷ್ಟು ಇನ್ನೂ ಇಷ್ಟು ಉದ್ರ ಇದೆ ಒಳಗೆ. ಇದು ಗಟ್ಟಿ ಆಗಬೇಕು ಅಂದರೆ ಹೊಸದು ಗಟ್ಟಿ ಆಗಬೇಕು, ಹೊಸದು ಗಟ್ಟಿ ಆಗಬೇಕು ಅಂದರೆ ಕೈಯಿಂದಲೇ ಉಜ್ಜಬೇಕು. ಆವಾಗ ನಮಗೆ ಹಲ್ಲುಗಳು ಹಳೆ ಕಾಲದಲ್ಲಿ 100 ವರ್ಷ ಬದುಕಿದ್ರು ಸಾಯೋ ಮುಂದೆ ಸೇರಿ ಎಲ್ಲ ಹಲ್ಲು ಇರ್ತಿದ್ರು. ಇವತ್ತು ಯಾವ ಯಾರೂ ಅಲ್ಲಿ ಇರ್ತಾ ಇಲ್ಲ, ಯಾಕೆಂದ್ರೆ ಬ್ರಷ್ಷು ಬಂದ್ಬಿಟ್ಟಿದೆ. ಇನ್ನು ಕೈಯಿಂದ ಉಜ್ಜಿದಾಗ ನಾಲ್ಗೆ ತಿಕ್ತಾ ಇದ್ರು ಜನ, ಊಟ ರುಚಿಸ್ತಾ ಇತ್ತು, ಮೇಲ್ಗಡೆ ಎಲ್ಲ ತಿಕ್ತಾ ಇದ್ರು, ಕನ್ನಡಕ ಬರ್ತಿರ್ಲಿಲ್ಲ ಆಗಿನ ಕಾಲದವರು. ಹೀಗೆ ಒಂದು ಒಳ್ಳೆಯ ಪದ್ಧತಿ ಹೊರಟೋಗ್ಬಿಟ್ಟು ಬ್ರಷ್ ಬಂತು. ಇನ್ನು ಪೇಸ್ಟ್, ಪೇಸ್ಟಲ್ಲಿ ಹಲವಾರು ರಾಸಾಯನಿಕಗಳನ್ನು ಹಾಕಿರ್ತಾರೆ. ಈ ರಾಸಾಯನಿಕಗಳ ಲಿಸ್ಟ್ ತುಂಬ ದೊಡ್ಡದಿದೆ. ನಾನು ತರಂಗದಲ್ಲಿ ಜೂನ್ 7 2018 ತರಂಗದಲ್ಲಿ ಆರ್ಟಿಕಲ್ ಅನ್ನು 14 ವಯಸ್ಸಿದೆ. ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಏನಿದೆ ಅಂತ ಒಂದು 100 ಕೆಮಿಕಲ್ಲು ನಾನು ಲಿಸ್ಟ್ ಮಾಡಿದ್ದೀನಿ. ಏನೇನು ಹಾಕ್ತಾರೆ, ಅದರಿಂದ ಏನೇನು ತೊಂದರೆಗಳು ಆಗ್ತಾವೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಫ್ಲೋರೈಡ್, ನಮ್ಮ ದೇಶದಲ್ಲಿ ಫ್ಲೋರೈಡ್ ಬೇಕಾದಷ್ಟಿದೆ ನೀರು, ಟೂತ್ ಪೇಸ್ಟಲ್ಲಿ ಬೇಕಾಗಿಲ್ಲ, ಆದರೂ ಫ್ಲೋರೈಡನ್ನು ವಿಷ ಹಾಕ್ತಾರೆ. ಫ್ಲೋರೈಡು 1 ಗ್ರಾಮ್ ಫ್ಲೋರೈಡನ್ನು ಯಾವುದಾದ್ರೂ ಒಂದು ಸಣ್ಣ ಮಗುವಿಗೆ ತಿನ್ನಲಿಕ್ಕೆ ಕೊಟ್ಟರೆ ಆ ಮಗು ತಕ್ಷಣ ಸಾಯಿತು, ತಕ್ಷಣ ಸತ್ತು. ಅಷ್ಟೊಂದು ಕೆಟ್ಟ ವಿಷವನ್ನು ಅದು ಒಂದು ಪೇಸ್ಟಲ್ಲಿ 1 ಗ್ರಾಮ್ ಇರುತ್ತೆ. ಮಕ್ಕಳು ಕೆಲವೊಮ್ಮೆ ಹಸಿ ಇರುತ್ತೆ ಅಂತೇಳಿ ಹಿಂಗತ್ತೆ ಪ್ರೆಸ್ ಮಾಡಿ ತಿಂದು. ಈ ಥರದ್ದು ಎಷ್ಟೋ ಉದಾಹರಣೆಗಳು, ಸತ್ತ ಉದಾಹರಣೆಗಳು ಕೂಡ ಪ್ರದೇಶಗಳಲ್ಲಿ ಆಗಿದೆ. ಫ್ಲೋರೈಡ್ ಒಂದೇ ಅಲ್ಲ, ಟ್ರೈಕ್ಲೋಸಾನ್ ಅಂತ ವಿಷ ಇರುತ್ತೆ, ಆಮೇಲೆ ಡೈಥನಾಲಮೈನು, ಆಮೇಲೆ ಇನ್ನೂ ಹಲವಾರು ವಿಷಯಗಳು ಈ ಟೂತ್ ಪೇಸ್ಟಲ್ಲಿ ಇರುತ್ತೆ. ಅವುಗಳ ಮುಖ್ಯವಾಗಿ ನಮಗೆ ಥೈರಾಯ್ಡ್ ಸಪ್ಪು, ಯಾಕೆಂದರೆ ನಮ್ಮ ಬಾಯಿ ಸ್ಪಂಜ್ ಇದ್ದಂಗೆ ಯಾವುದೇ ಒಂದು ಕೆಮಿಕಲ್ ನಮ್ಮ ಬಾಯಿಗೆ ಹಾಕಿದ್ರೆ ಹೀರ್ಕೊಂಡ್ಬಿಡುತ್ತೆ, ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಹೀರ್ಕೊಂಡು ಫಸ್ಟ್ ತಲುಪಿಸೋದೆ ಥೈರಾಯ್ಡ್. ಹೀಗಾಗಿ ಥೈರಾಯ್ಡ್ ಯಾರಿಗಾದರೂ ಬಂದರೆ ಡಾಕ್ಟರ್ ಅವ್ರಿಗೆ ಹೇಳ್ತಾರೆ ನಾಳೆಯಿಂದ ಬ್ರಷ್ಷು ಪೇಸ್ಟು ಮಾಡಬೇಡಿ ಅಂತ. ನಿಮ್ಮ ಡಯಾಬಿಟಿಸ್ ಬಂದವ್ರಿಗೂ ಡಾಕ್ಟರ್ ಹೇಳ್ತಾರೆ ಬ್ರಷ್ಷು ಪೇಸ್ಟು ಮಾಡಬೇಡಿ ಅಂತ, ಯಾಕಂದ್ರೆ ಈ ಕೆಮಿಕಲ್ಸ್ ಎಲ್ಲವೂ ಡಯಾಬಿಟಿಸ್ ತರಿಸ್ತಾವೆ. ಅದೇ ರೀತಿ ಟೀ ಕಾಫಿ ನಮ್ಮ ದೇಶದಲ್ಲಿ ಇರಲೇ ಇಲ್ಲ ಬ್ರಿಟಿಷರು ಬರೋಕ್ಕಿಂತ ಮುಂಚೆ. ಬ್ರಿಟಿಷರು ಬಂದು ತಮ್ಮ ಟೀ ಕಾಫಿಗಳನ್ನು ನಮಗೆ ಚಟ ಅಂಟಿಸಿ ಹೋಗ್ಬಿಟ್ಟು. ಈ ಇಷ್ಟೊಂದು ಬಿಸಿಲಿದೆ, ಸೆಕೆ ಎಲ್ಲರನ್ನೂ ಬೆರಗ್ತಾ ಇದೆ, ಆದರೂ ನೀವೆಲ್ಲ ಟೀ ಕಾಫಿ ಕುಡಿದ್ರು. ಟೀ ಕಾಫಿ ಕುಡಿದ್ರೆ ಏನಾಗುತ್ತೆ, ಒಂದು ಟೆಸ್ಟ್ ನಾಳೆ ನೀವೇ ಮಾಡ್ಕೊಳ್ಳಿ, ಮನೆಯಲ್ಲೇ ಮಾಡ್ಕೊಳ್ಳಿ. ನಾಳೆ ಯೂಸ್ವಲಿ ಎಷ್ಟು ಟೀ ಕುಡಿತೀರೋ ಅಥವಾ ಕಾಫಿ ಕುಡಿತೀರೋ ಅಷ್ಟೇ ಕುಡಿದ್ರು. ಎಷ್ಟು ಸರ್ತಿ ಯೂರಿನ್ ಹೋದ್ರಿ ಬರ್ದಿರಿ, ಎಷ್ಟು ಸರ್ತಿ ಟೀ ಕುಡಿದ್ರಿ, ಎಷ್ಟು ಸರ್ತಿ ಯೂರಿನ್ ಹೋದ್ರಿ, ಮರುದಿನ ಅದರ ಡಬಲ್ ಟೀ ಕುಡಿದ್ರಿ. 54 ಕುಡಿದ್ರೆ ನಾಳೆ 8 ಕುಡಿದು ಎಷ್ಟು ಸರ್ತಿ ಯೂರಿನ್ ಹೋದ್ರಿ ಚೆಕ್ ಮಾಡಿ, ಜಾಸ್ತಿ ಟೈಮ್ ಹೋಗಿರ್ತೀವಿ. ಇಲ್ಲಿ 4 ಹೋದ್ರೆ 8 ಆಗ್ಬೇಕು, ಆದರೆ 8 ಆಗಿಲ್ಲ, 8 15 ಆಗಿರುತ್ತೆ. ಅದರ ಅರ್ಥ ನಮ್ಮ ದೇಹದಲ್ಲಿನ ನೀರನ್ನು ಇದು ಟೀ ಕಾಫಿ ಹೊರಗಾಕ, ಡಯೂರೆಟಿಕ್ ಅಂತ ಹೇಳ್ತೀವಿ ನಾವು, ನೀರನ್ನು ಹೊರಗಾಕತ್ತೆ. ನೀರು ಹೊರಗೆ ಹೋದರೆ ರಕ್ತ ದಪ್ಪ ಆಗುತ್ತೆ, ರಕ್ತ ದಪ್ಪ ಆದರೆ ಕ್ಲಾಟ್ ಆಗುತ್ತೆ, ಕ್ಲಾಟ್ ಅಂದರೆ ಹಾರ್ಟ್ ಅಟ್ಯಾಕ್. ಇವತ್ತು ಯಾರನ್ನು ಕೇಳಿದ್ರು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾರೆ. ಅದಕ್ಕೆ ಟೀ ಕಾಫಿ ಬದಲಿ ಕಷಾಯ ಕುಡಿಬೇಕು. ಕಷಾಯ ಈ ವಾರದಲ್ಲಿ ಎಲ್ಲರೂ ನನಗೆ ಗೊತ್ತಿರುತ್ತೆ ಕಷಾಯ ಮಾಡೋದು ಹೇಗೆ ಅಂತೇಳಿ. ಕಷಾಯ ಕುಡಿದ್ರೆ ಕ್ಲಾಟ್ ಆದದ್ದು ಒಡೆಯುತ್ತೆ, ಹೀಗಾಗಿ ಹಾರ್ಟ್ ಅಟ್ಯಾಕ್ ಆಗ್ಲಾರ್ದಂಗೆ ನೋಡಿ, ಇನ್ನು ಕ್ಯಾನ್ಸರ್ ಬರದಂತೆ ತಡೆಯುತ್ತೆ ಕಷಾಯ. ಇನ್ನು ನನಗೆ ಮೊನ್ನೆ ಒಬ್ಬರು ಆಯುರ್ವೇದ ವೈದ್ಯರು ನಾಟಿ ವೈದ್ಯರು ಅವ್ರು ಹೇಳ್ತಾ ಇದ್ರು ದಿನ 2 ಮೆಣಸು ತಿಂದವ್ರಿಗೆ ಕಿಡ್ನಿ ಡ್ಯಾಮೇಜ್ ಆಗಲ್ಲ. ನೋಡಿ ಹೇಗೆ ಕಾಳು ಮೆಣಸು ನಿಮ್ಮ ಕಷಾಯದಲ್ಲಿ ದಿನ ಇರುತ್ತೆ, ಕಷಾಯದಲ್ಲಿ ಇದ್ದೇ ಇರುತ್ತೆ. ಹೀಗಾಗಿ ದಿನ ಕಷಾಯ ಕುಡಿದವ್ರಿಗೆ ಕಿಡ್ನಿ ಡ್ಯಾಮೇಜ್ ಆಗಲ್ಲ ಅಂತ ಅರ್ಥ ಆಯ್ತು. ಹೀಗೆ ಹಲವಾರು ಉತ್ತಮವಾದ ಪದ್ಧತಿಗಳು ನಮ್ಮ ದೇಶದಲ್ಲಿ ಇದ್ವು. ಟೀ ಕಾಫಿ ಬಂದು ಕಷಾಯ ಕುಡಿರಿ. ಏನು ಮೇಲೆ ಹಾಲಿನಲ್ಲಿ 2 ವಿಧ ಇದೆ, ವಿಜ್ಞಾನಿಗಳು ಅದನ್ನು ಕಂಡಿಡಿದ್ದಾರೆ. ಜರ್ಸಿ ದನ
ಡಾಕ್ಟ್ರಿಗೆ ರೋಡಲ್ಲೆಲ್ಲ ಓಡಾಡ್ತಿರ್ತಾವೆ, ಅವಕ್ಕೆ ಅವ್ರ ಹೆಸರು ಎ ಒನ್ ಮಿಲ್ಕ್ ಕೊಡ್ತಾವೆ. ಇನ್ನು ನಮ್ಮ ನಾಟಿ ಹೆಸರುಗಳು, ನಾಟಿ ಹೆಸರುಗಳು ಎ ಟು ಮಿಲ್ಕ್ ಕೊಡ್ತಾವೆ, ಎ ಒನ್ ಎ ಟು ಅಂತ ಕರೀತಾರೆ. ಅದರಲ್ಲಿ ಆ ಹಾಲಿನಲ್ಲಿ ಹಾಲಿನ ವಿಶೇಷತೆನೇ ಬೇರೆ, ಅದು ಕೂಡ ಹಾಲು ಬೇರೆ, ಇದು ಕೂಡ ಹಾಲೇ ಬೇರೆ. ಅದಕ್ಕೆ ಅವರು ಎ ಒನ್ ಎ ಟು ಅಂತ ಕರೆದ್ರು. ಅವ್ರು ಏನು ತಿಳ್ಕೊಂಡಿದ್ರು ಅಂದರೆ ಎ ಒನ್ ಅಂದರೆ ಬೆಸ್ಟ್ ಅಂತ ತಿಳ್ಕೊಂಡಿದ್ರು. ಮುಂಚೆ ಆ ರೀತಿ ಹೆಸರು ಇಟ್ಕೊಂಡಿದ್ರು ಅವ್ರು ತಮ್ಮ ಹಾಲಿನ ಪ್ರೋತ್ಸಾಹಕ್ಕೆ. ಆದರೆ ಆಮೇಲೆ ಗೊತ್ತಾಯ್ತು ಅವ್ರಿಗೆ ತಮ್ಮ ಹಾಲು ವೇಸ್ಟು ಅಂತ ಹೇಳಿ. ಈ ಜರ್ಸಿ ಹಸುವಿನ ಹಾಲು ನಾವು ಜಾಸ್ತಿ ತಗೊಂಡ್ರೆ ನಮಗೆ ಆ ಹಾಲು 30 ಲೀಟ್ರ್ ಕೊಡುತ್ತೆ. 30 ಲೀಟ್ರ್ ಯಾಕೆ ಕೊಡುತ್ತೆ? ಈ ನಾಟಿ ಹಸು ಯಾಕೆ ಅಷ್ಟು ಕೊಡಲ್ಲ ಅಂದರೆ ಆ ಜರ್ಸಿ ಹಸುವಿಗೆ ಪ್ರತಿ ತಿಂಗಳು ಇಂಜೆಕ್ಷನ್ ಕೊಡಿಸಬೇಕು. ಆ ಇಂಜೆಕ್ಷನ್ ಯಾವುದ್ರ ಇಂಜೆಕ್ಷನ್ ಅಂದರೆ ಹೆಣ್ಣಿನ ಹಾರ್ಮೋನಿನ ಇಂಜೆಕ್ಷನ್, ಹೆಣ್ಣಿನ ಹಾರ್ಮೋನ್ ಈಸ್ಟ್ರೋಜನ್ ಇಂಜೆಕ್ಷನ್. ಅದು ಆ ಈಸ್ಟ್ರೋಜನ್ ಎಲ್ಲಿಗೆ ಹೋಗುತ್ತೆ? ಹಸುವಿನ ದೇಹದಿಂದ ಈಸ್ಟ್ರೋಜನ್ ಹಾಲಿನ ಮೂಲಕ ಹೊರಗೆ ಅದನ್ನು ನಾವು ನಮ್ಮ ಮಕ್ಕಳಿಗೆ ಇನ್ನೂ ಜಾಸ್ತಿ ಕುಡಿ ಜಾಸ್ತಿ ಕುಡಿ ಅಂತ ಕೊಡಿಸ್ತಾ ಇದ್ದೀವಿ. ನಿತ್ಯ ಈಸ್ಟ್ರೋಜನ್ ಕೊಟ್ಟರೆ ನಮ್ಮ ಗಂಡು ಹುಡುಗರ ಗಂಡಸ್ತರ ಹೊರಟೋಗ್ತದೆ. ನಿತ್ಯ ಹಾಲು ಕುಡಿಸೋದ್ರಿಂದ ಈಸ್ಟ್ರೋಜನ್ ಕೊಡ್ತಾ ಇದ್ದೀವಿ, ಅವ್ರ ಗಂಡಸ್ತನ ಹೊರಟೋಗ್ತದೆ. ಇನ್ನು ಹೆಣ್ಣು ಮಕ್ಕಳಿಗೆ ನಿತ್ಯ ಈಸ್ಟ್ರೋಜನ್ ಹಾಲಿನ ಮೂಲಕ ಈಸ್ಟ್ರೋಜನ್ ಕೊಟ್ಟರೆ ಅವರು ಬೇಗ ಮುಟ್ಟಾಗ್ತದೆ. ಒಂದು ಪ್ಲಾಸ್ಟಿಕ್ ಒಂದು ಕಾರಣ, ಎರಡನೇ ಕಾರಣ ಬೇಗ ಮುಟ್ಟಾಗಲಿಕ್ಕೆ ಈ ಹಾಲು, ಮೂರನೇ ಕಾರಣ ಬೇಕರಿ ಐಟಮ್ಸ್. ಬೇಕರಿ ಐಟಮ್ಸನ್ನ ಜಾಸ್ತಿ ನಾವು ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀವಿ. ಈ ಮೂರು ಕಾರಣದಿಂದ ಮಕ್ಕಳು ಅತಿ ಬೇಗ ಮುಟ್ಟಾಗ್ತಾ ಇದ್ದಾರೆ. ಅದಕ್ಕೆ ಈ ಹಾಲಿನ ಹಾಲು ಇಲ್ಲದೇ ಇದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಹಾಲು ಕುಡಿಸೋದು ಬಿಟ್ಟು ತೊಂದರೆ ಇಲ್ಲ. ಆದರೆ ಈ ಹಾಲು ಕುಡಿಸ್ತೇವೆ, ಕುಡಿಸಿದ್ರೆ ಅವರ ಮುಂಚೆ ಎಲ್ಲ ನಮ್ಮ ದೇಶದಲ್ಲಿ 95ನೇ ವರ್ಷಕ್ಕೆ ಮಕ್ಕಳನ್ನು ಮಾಡಿದ ಉದಾಹರಣೆ ಇದೆ. 95ರ ಉಪ್ಪಿನ ಕಾಲದಲ್ಲಿ ಕೂಡ ಅವನಿಗೆ ಮಕ್ಕಳಾಗಿದೆ, ಆ ಉದಾಹರಣೆ ಇದೆ ನಮ್ಮ ದೇಶದಲ್ಲಿ. ಇವತ್ತು 40-45ಕ್ಕೆ ಕೆಪಾಸಿಟಿ ಹೊರಕೊಂಡು ಮಕ್ಕಳ ಮಾಡೋ ಸಾಧ್ಯತೆ ಅಂತೂ ಇಲ್ಲವೇ ಇಲ್ಲ. ಅದು ಇನ್ನೂ ಬೆಳೆಯಬೇಕಾದ್ರೆ ಹೋಗ್ತಾಯಿದೆ. ಎಲ್ಲ ಕಾರಣ ಈ ಥರದ ರಾಸಾಯನಿಕ. ಆಮೇಲೆ ಹಾಗಾಯಿತು ನೀರು. 1917ರಲ್ಲಿ ನೀರಿಗೆ ಕ್ಲೋರಿನ್ ಬೆರೆಸಿದ್ರು. ಯಾಕೆ ಅಂದರೆ ಆ ನೀರು ಕುಡಿದ್ರೆ ವಾಂತಿ ಬೇದಿ ಬರ್ತಾ ಇದೆ, ವಾಂತಿ ಬೇದಿ ಅಷ್ಟೇ. ಆ ವಾಂತಿ ಬೇದಿ ತಡೀಲಿಕ್ಕೆ ಕ್ಲೋರಿನ್ ಬೆರೆಸಿದ್ರು. ಯುರೋಪ್ ಖಂಡದ ಹೆಚ್ಚು ಕಡಿಮೆ ಪ್ರತಿಯೊಂದು ಮನೆ ಮನೆಗಳಲ್ಲಿ ಒಂದು ಕ್ಯಾನ್ಸರ್ ಇದೆ, ಕ್ಯಾನ್ಸರಿಂದ ಸತ್ತವಿದ್ದಾರೆ ಪ್ರತಿಯೊಂದು ಮನೆ ಮನೆಗಳಲ್ಲಿ ಇಡೀ ಯುರೋಪ್ ಖಂಡದಲ್ಲಿ. ಇಷ್ಟೊಂದು ಪ್ರಮಾಣದಲ್ಲಿ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿ ವಿಜ್ಞಾನಿಗಳು ಎಲ್ಲವನ್ನು ಹುಡುಕ್ತಾ ಹೋದರು. ಹಾಲು, ಟೀ, ಕಾಫಿ, ಎಣ್ಣೆ, ಟೂತ್ಪೇಸ್ಟ್, ಪೇಂಟ್ ಎಲ್ಲವನ್ನು ಹುಡುಕ್ತಾ ಹೋದರು. ನೀರನ್ನು ಕೂಡ ಹುಡುಕಿದ್ರು ಅವರು. ಈ ಕ್ಲೋರಿನಿಂದ ಕ್ಯಾನ್ಸರ್ ಬರುತ್ತಾ ಅಂತ ಅವರಿಗೆ ಆಶ್ಚರ್ಯ ಆಯಿತು. ಕ್ಲೋರಿನಿಂದ ಕೂಡ ಕ್ಯಾನ್ಸರ್ ಬಿಟ್ಟು ನೋಡ್ಬಿಡೋಣ ಅಂತೇಳಿ ಫ್ರಾನ್ಸಲ್ಲಿ ಈಗ 3 ವರ್ಷದ ಹಿಂದೆ ಕ್ಲೋರಿನ್ ಹಾಕೋದು ಬಿಟ್ಟುಬಿಟ್ರು, ನೀರಲ್ಲಿ ಕ್ಲೋರಿನ್ ಹಾಕೋದು ಬಿಟ್ಟುಬಿಟ್ರು. ಅವರಲ್ಲಿ ಕ್ಯಾನ್ಸರ್ ಪ್ರಮಾಣ ಅವರಲ್ಲಿ ತಗ್ಗಿದೆ ಇಡೀ ದೇಶದಲ್ಲಿ, ಸಂಶೋಧನೆಗಳು ಹೇಳ್ತಾವೆ. ಅದಕ್ಕೆ ಕ್ಲೋರಿನ್ ಇದು ತುಂಬ ಡೇಂಜರಸ್. ನಮ್ಮ ದೇಹದಲ್ಲಿ ಥೈರಾಯ್ಡ್ಗೆ ಅಯೋಡಿನ್ ಬೇಕಿರುತ್ತೆ. ನಾವು ನೀರು ಕುಡಿಯೋದ್ರಿಂದ ಕ್ಲೋರಿನ್ ನಮ್ಗೆ ಹೋಗ್ತಾ ಇರುತ್ತೆ, ನಮ್ಮ ರಕ್ತದಲ್ಲಿ ಕ್ಲೋರಿನ್ ಇರುತ್ತೆ. ಆ ಥೈರಾಯ್ಡ್ ಗ್ರಂಥಿ ಅಯೋಡಿನ್ ಬದಲು ಕ್ಲೋರಿನ್ ನೀಡುತ್ತೆ. ಹೀಗಾಗಿ ಥೈರಾಕ್ಸಿನ್ ಹಾರ್ಮೋನ್ ತಯಾರಾಗಲ್ಲ. ಹೀಗಾಗಿ ನೀರು ಕುಡಿದ್ರೆ ಥೈರಾಯ್ಡ್ ಗ್ಯಾರಂಟಿ. ಅದಕ್ಕೆ ಕುಡಿಯೋ ನೀರಿನ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕು. ಇನ್ನು ಈ ಕ್ಲೋರಿನ್ ನಮ್ಮ ಮನೆಯಲ್ಲಿ ಫಿಲ್ಟರ್ ಇಟ್ಕೊಂಡಿದ್ವಿ, ಆ ಫಿಲ್ಟರ್ ಮೂಲಕ ಹೊರಗೆ ಬಂತು. ಅದರ ಫಿಲ್ಟರ್ ಮೇಲೆ ಬರೆದಿದ್ದಾರೆ UV+RO ಅಂತ ಹೇಳಿ. ಯಾರಾದರೂ PUC ಓದೋ ಹುಡುಗರಿಗೆ ಹೋಗಿ ಕೇಳಿ, ಕ್ಲೋರಿನ್ ಪ್ಲಸ್ UV
ಏನ್ ರಿಯಾಕ್ಷನ್ ಕೊಡುತ್ತೆ ಅಂತ. ಕ್ಲೋರಿನ್ ಪ್ಲಸ್ ಯುಬಿ ಏನ್ ರಿಯಾಕ್ಷನ್ ಕೊಡುತ್ತೆ ಅಂತ ಅವ್ರು ಹೇಳ್ತಾರೆ, ಫ್ರೀ ರೆಡಿಕಲ್ ರಿಯಾಕ್ಷನ್ಸ್ ಕೊಡುತ್ತೆ ಅಂತ. ಫ್ರೀ ರೆಡಿಕಲ್ಸ್ ಉತ್ಪತ್ತಿ ಆಗುತ್ತೆ ಅಂತ ಅಂದ್ರೆ ನಮ್ಮ ಫಿಲ್ಟರ್ ಅಲ್ಲಿ ಇವತ್ತು ಫ್ರೀ ರೆಡಿಕಲ್ಸ್ ಅನ್ನ ನಾವು ಉತ್ಪತ್ತಿ ಮಾಡ್ತಾ ಇದ್ದೀವಿ. ಈ ಫ್ರೀ ರೆಡಿಕಲ್ಸ್ ಏನ್ ಮಾಡ್ತಾವ ಅಂತ ಯಾರಾದ್ರೂ ಡಾಕ್ಟರ್ ಕೇಳಿದ್ರೆ ಅವರಿಂದ ದೂರ ಇರ್ಬೇಕೆಲ್ರು ಅಂತ ಹೇಳ್ತಾರೆ. ನೂರಾರು ಕಾಯಿಲೆಗಳನ್ನ ತರುತ್ತೆ, ನೂರಾರು ಕಾಯಿಲೆ ಹೆಚ್ಚು ಕಡಿಮೆ ನಾವು ಇವತ್ತೇನು ಕಾಣ್ತಾ ಇದೀವಲ್ಲ, ಥೈರಾಯ್ಡ್, ಡಯಾಬಿಟಿಸ್, ಗೊಂಜು, ಕ್ಯಾನ್ಸರ್ ಎಲ್ಲದಕ್ಕೂ, ಆಮೇಲೆ ಬೇಗ ವಯಸ್ಸಾದವರು ಕಾಣಿಸ್ತೀವಿ, ಎಲ್ಲದಕ್ಕೂ ಕಾರಣ ಫ್ರೀ ರೆಡಿಕಲ್ಸ್. ಅದಕ್ಕೆ ಇಡೀ ಜಗತ್ತು ಈ ಫ್ರೀ ರೆಡಿಕಲ್ಸನ್ನ ಇಲ್ಲದೇ ಇರುವಾಗ ಮಾಡಬೇಕು. ಏನು ಮಾಡಬೇಕು, ನಮ್ಮ ಗಿಡಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಿರ ಸಸ್ಯಗಳಲ್ಲಿ, ಅವು ಹೆಚ್ಚಿರುವಂಥ ಗಿಡಮೂಲಿಕೆಗಳನ್ನು ಹುಡುಕ್ತಾ ಇದ್ದಾರೆ ವಿಜ್ಞಾನಿಗಳು. ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿರಬೇಕು, ಅವನ್ನ ತಗೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ದಿನನಿತ್ಯ ತಗೊಳ್ಳ್ರಿ, ನೀವು ಎಷ್ಟೇ ಪ್ರಮಾಣದಲ್ಲಿ ತಗೊಳ್ಳಿ, ತಗೊಂಡ್ರೆ ನಿಮ್ಗೆ ಯಾವುದೇ ಕಾಯಿಲೆ ಬರಲ್ಲ, ಕ್ಯಾನ್ಸರ್ ಕೂಡ ಬರಲ್ಲ. ಅದಕ್ಕೆ ಅದನ್ನ ಆಮೇಲೆ ಕ್ಯಾನ್ಸರ್ ಇದ್ರೂ ಕೂಡ ನೀವು ಇದನ್ನು ತಗೊಂಡು ಜಾಸ್ತಿ ವರ್ಷ ಬದುಕ್ತೀರಿ. ಅದಕ್ಕೆ ಪ್ರತಿನಿತ್ಯ ಇದನ್ನು ಬಳಸಿ ಅಂತ ಹೇಳ್ತಾ ಇದ್ದಾರೆ ಆ ರೀತಿ. ಅದಕ್ಕೆ ಆದರೆ ನಮ್ಮ ದೇಶದಲ್ಲಿ ಇದನ್ನು ಹೇಳೋರಿಲ್ಲ. ಹಾಳು ಮಾಡೋದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಫಿಲ್ಟರ್ ಹಾಕಿಹೋಗಿದ್ದಾರೆ, ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಫಿಲ್ಟರ್ ಹಾಕಿದ್ದಾರೆ. ಗೌರ್ಮೆಂಟ್ ಸಬ್ಸಿಡಿ ಮೂಲಕ ಫಿಲ್ಟರ್ ಹಾಕಿದ್ದಾರೆ, ಎಲ್ಲರಿಗೂ ಫ್ರೀ ರೆಡಿಕಲ್ಸ್ ಸಿಗುತ್ತ ನೀರನ್ನು ನಮಗೆ ಕೊಡಿಸ್ತಾ ಇದ್ದಾರೆ. ಇನ್ನು ಈ ಫಿಲ್ಟ್ರು ಎರಡರಲ್ಲಿ ಇರುತ್ತೆ, ಒಂದರಲ್ಲಿ ಶುದ್ಧ ಕುಡಿಯುವ ನೀರು, ಇನ್ನೊಂದು ವೇಸ್ಟ್ ವಾಟರ್ ಅಂತ ಹೇಳ್ತಾರೆ. ಈ ವೇಸ್ಟ್ ವಾಟರಲ್ಲಿ ಎಲ್ಲ ಖನಿಜಗಳು ಹೊರಟೋಗ್ಬೋದು, ಖನಿಜಗಳು ನಮ್ಮ ನಮ್ಮ ಸಂತಾನ ಶಕ್ತಿಗೆ ಜಿಂಕ್ ಬೇಕು ಹೋಯ್ತು, ಕ್ಯಾಲ್ಸಿಯಂ ಹೋಯ್ತು, ಮೂಳೆಗಳಿಗೆ ಕ್ಯಾಲ್ಸಿಯಂ ಬೇಕು, ಅಲ್ಲಿಗೆ ಕ್ಯಾಲ್ಸಿಯಂ ಬೇಕು ಹೋಯ್ತು. ಕ್ಯಾಲ್ಸಿಯಂ ಹೋದ್ರೆ ಎಲ್ಲರಿಗೂ ಜಾಯಿಂಟ್ ಪ್ರಾಬ್ಲಮ್ಸ್, ಯಾರೇ ಹಳೆ ಮಳುಗು ಇದ್ರೆ ಹಳ್ಳಿ ಉತ್ತರಕ್ಕೆ ಇಡೀ ಹಳ್ಳಿಗಳಿಗೆ ಜಾಯಿಂಟ್ ಪ್ರಾಬ್ಲಮ್ಸ್ ಎಲ್ಲೊಂದು. ಯಾಕೆ ಹೋಗಿ ಡಾಕ್ಟರ್ ಹತ್ರ ಕೇಳಿದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಯಾಕೆ ನಮ್ಮ ಹಿರಿಯರಿಗೆ ಯಾಕೆ ಬರ್ತಾ ಇರಲಿಲ್ಲ, ಅವ್ರ ಮೂಳೆಗಳು ಸ್ಟ್ರಾಂಗ್ ಆಗೇ ಇದ್ರು, ಅಲ್ಲೂ ಸ್ಟ್ರಾಂಗ್ ಆಗೇ ಇದ್ರಲ್ಲ, ನಮ್ಗೆ ಯಾಕೆ ಬರ್ತಾ ಇದೆ, ಯಾಕೆಂದ್ರೆ ನಮ್ಮ ನೀರಲ್ಲಿ ಕ್ಯಾಲ್ಸಿಯಂ ಇಲ್ಲ. ಇಲ್ಲ, ಕ್ಯಾಲ್ಸಿಯಂ ಇದೆ ನಮ್ಮ ನೀರಲ್ಲಿ, ಅಂದರೆ ನಾವೇ ತೆಗ್ದಿದ್ದೀವಿ, ನಮ್ಮ ಮನೆಯಲ್ಲಿ ಫಿಲ್ಟರ್ ಹಾಕ್ಕೊಂಡಿದ್ದೀವಿ, ಅದನ್ನು ತೆಗೆದುಬಿಟ್ಟು ಬಳಸ್ತಾ ಇದ್ದೀವಿ. ಹೀಗಾಗಿ ನಾವು ಕ್ಯಾಲ್ಸಿಯಮನ್ನು ತೆಗಿತೀವಿ ಕಡೆ, ಮೂಳೆಗಳು ಸವತ ಅಂತ ಆದಾಗ ಡಾಕ್ಟರ್ ಹೋದಾಗ ಅವ್ನು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಬರ್ತದೆ, ಅವನ್ನ ತಗೊಳ ಪ್ರಾರಂಭ ಮಾಡ. ಅದ್ರ ಬಗ್ಗೆ ನಿಮ್ಮ ಬಾವಿ ನೀರನ್ನು ಎತ್ತಿದ್ದೀರಿ, ಅದರಲ್ಲಿ ಎಲ್ಲ ಬೇಕಾದ ಎಲ್ಲ ಇದೆ, ನಿಮ್ಮ ಹಿರಿಯರೆಲ್ಲ ಅದನ್ನೇ ಕುಡಿದು ಬರ್ತಿದ್ದಾರೆ, ಅದ್ಯಾಕೆ ನಮಗೆ ಅಶುದ್ಧ ಆಗುತ್ತೆ, ಅದ್ಯಾಕೆ ನಮ್ಮ ಕಾಯಿಲೆ ತರುತ್ತೆ. ಕುಡಿಯೋದು ಕುಡಿಸೋರು ಕುಡಿಬೋದು, ಕುಡಿಸೋರು ಕುಡಿಬೋದು. ನೀವು ಸ್ವಲ್ಪ ಚಿಂತೆ ಮಾಡೋರು ಅಂತ ಅಂದರೆ ಅದು ವಿಷ ಇರ್ಬೋದು ಅಂತ ಹೇಳಿಬಿಟ್ಟು ಚಿಂತೆ ಮಾಡೋರು ಅಂತಂದ್ರೆ ಕುಡಿಸ್ಕೊಡ್ಬೇಕು. ಈಗ ಯುವಿ ಮಾಡೋದೇ ಅದು, ನಿಮ್ಮ ಫಿಲ್ಟರ್ನಿರುವ ಯುವಿ ಬ್ಯಾಕ್ಟೀರಿಯಾಗಳನ್ನು ನಲ್ಲಿ ಹಾಂ ಹೇಳ್ತೀನಿ, ಅದೆಲ್ಲ ಕೊಡೋಣ. ಈಗ ಒಂದು ನಿಮ್ಮ ಫಿಲ್ಟ್ರು ಖನಿಜಗಳನ್ನು ಹೊರಗಾಕತ್ತೆ, ನಿಮಗೆ ವಯಸ್ಸಲ್ಲಿ ಗೊತ್ತಾಗಲ್ಲ, ವಯಸ್ಸಾದ ನಂತರ ಬರೋ ಕಾಯಿಲೆಗಳನ್ನೆಲ್ಲ ಆ ಖನಿಜಗಳು ಬೇಕು, ಅವನ್ನೆಲ್ಲ ಇರದೇ ಇರೋದ್ರಿಂದ ನಿಮ್ಮ ಕಾಯಿಲೆಗಳು ಬರ್ತವೆ. ಎರಡನೇದಾಗಿ ಕ್ಲೋರಿನ್ ಪ್ಲಸ್ ಯುವಿ ಫ್ರೀ ರೆಡಿಕಲ್ಸನ್ನು ಮಾಡುತ್ತೆ. ಮೂರನೇದು ಅತ್ಯಂತ ಕೆಟ್ಟದ್ದಿದೆ, ಏನು ಮಾಡುತ್ತೆ ಅಂದರೆ ಈ ಮಳೆ ನೀರು ಪಿ ಎಚ್ 7 ಇರುತ್ತೆ, 7 ಪಿ ಎಚ್ ಇರುತ್ತೆ, ನಿಮ್ಮ ಫಿಲ್ಟ್ರಲ್ಲಿ ಹಾಕಿ ಹೊರಗೆ ಬಂದರೆ ಅದು 7ಕ್ಕಿಂತ ಕೆಳಗೆ ಹೋಗುತ್ತೆ. ಈ ಖನಿಜಗಳೆಲ್ಲ ತೆಗೆದಾಗ ಪಿ ಎಚ್ 7ಕ್ಕಿಂತ ಕೆಳಗೆ ಹೋಗುತ್ತೆ, 6.6 to 6.8 ಇರುತ್ತೆ ನಲ್ಲಿ ನೀರು, ನಿಮ್ಮ ಫಿಲ್ಟರ್ ನೀರು ಅಂದರೆ ಆ ನೀರು ಅಸಿಡಿಕ್ ಆಗಿದೆ. ಅಸಿಡಿಕ್ ಇರೋ ನೀರನ್ನ ದಿನನಿತ್ಯ ನಾವು ಕುಡಿತೀವಿ. ನಮ್ಮ ದೇಹದ ರಕ್ತದಲ್ಲಿ 85% ನೀರೇ ಇದೆ, ಅಂದರೆ ನಾವು ಈ ನೀರು ಕುಡಿಯೋದ್ರಿಂದ ನಮ್ಮ ದೇಹವೆಲ್ಲ ಅಸಿಡಿಕ್ ಆಗಿ ಹೋಗ್ಬಿಡುತ್ತೆ. ದೇಹವೆಲ್ಲ ಅಸಿಡಿಕ್ ಆದರೆ ಏನಾಗುತ್ತೆ ಅಂತೇಳಿ 1931ರಲ್ಲಿ ಡಾಕ್ಟರ್ ಓಟೋ ವಾಕ್ಬರ್ ಅವರು ಸಂಶೋಧನೆ ಮಾಡ್ತಾರೆ. ಅವರು ಲಿಸ್ಟ್ ಮಾಡಿ ಹೇಳ್ತಾರೆ ಇಷ್ಟೆಲ್ಲ ಕಾಯಿಲೆಗಳು ಬರುತ್ತೆ, ಆ ಕಾಯಿಲೆಗಳಲ್ಲಿ ಇಲ್ಲದ ಕಾಯಿಲೆ ಇಲ್ಲವೇ ಇಲ್ಲ. ಇವತ್ತೇನು ಅನ್ನೋಂಥದ್ದು ಎಲ್ಲ ಕಾಯಿಲೆಗಳು ಇದೆ, ಅದು ಡಯಾಬಿಟಿಸು, ಗೊಜ್ಜು, ಹೀಗೆ ಥೈರಾಯ್ಡ್ ಎಲ್ಲ ಕಾಯಿಲೆಗಳು ಲಿಸ್ಟ್ ಮಾಡಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಅವರು, ಮುಖ್ಯವಾಗಿ ಈ ಅಸಿಡಿಕ್
ಆಹಾರಗಳನ್ನ ನೀರನ್ನ ನೀವು ಸೇವಿಸೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ. ಕ್ಯಾನ್ಸರ್ ಕಟ್ಟಿಟ್ಟಬಿಡುತ್ತೆ ಅಂತ ಹೇಳ್ತಾರೆ ಅವರು. ಈ ಸಂಶೋಧನೆಗಳಿಗೆ ನೊಬೆಲ್ ಪ್ರೈಸ್ ಇದೆ, 1931. ಆದರೆ ನಮ್ಮ ಕಂಪನಿಗಳು ಫಿಲ್ಟರ್ ಅಂತ ಹೇಳಿ ನಮ್ಮ ಮನೆಯಲ್ಲಿ ತೊಗೊಂಡ್ಬಂದು ಹಾಕಿ ನಮ್ಮದೇ ದುಡ್ಡು ಇಸ್ಕೊಂಡು ನಮಗೆ ಹಸಿರು ನೀರು ಕೊಟ್ಟು ನಮ್ಮ ಆರೋಗ್ಯನ ಹಾಳು ಮಾಡಿ ಮತ್ತೆ ಔಷಧಿಗಳ ರೂಪದಲ್ಲಿ ಇಕ್ವಿಪ್ಮೆಂಟ್ಸ್ ರೂಪದಲ್ಲಿ ದುಡ್ಡು ತಿನ್ನಲಿಕ್ಕೆ ಮತ್ತೆ ತಮ್ಮದಾಗಿ ಮಾಡ್ಕೊಳ್ತಾರೆ. ಈಗ ಕ್ಲೋರಿನ್ ಹಾಕಿದ ಕೂಡಲೇ ಖನಿಜಗಳೆಲ್ಲ ಹೊರಟೋಗುತ್ತೆ. ಕ್ಲೋರಿನ್ ಇರುತ್ತೆ, ಖನಿಜಗಳು ಇರುತ್ತೆ, ಖನಿಜಗಳು ಇರುತ್ತೆ, ಕ್ಲೋರಿನೂ ಇರುತ್ತೆ. ಕುದಿಸಿ ಕುಡಿದ್ರೆ ಕುದಿಸಿ ಕುಡಿದ್ರು ಖನಿಜಗಳಿರುತ್ತೆ, ಆದ್ರೆ ಕ್ಲೋರಿನೂ ಇರುತ್ತೆ. ಮುನ್ಸಿಪಾಲ್ಟಿ ಹಾಕಿರೋ ಕ್ಲೋರಿನ್ ಇದೇ ಅಂತಾನೆ ಕುದಿಸಿ ಕುಡಿದ್ರು. ಅಂದ್ರೆ ನೀವು ಕುದಿಸಿ ಕುಡಿಯೋದ್ರಿಂದ ಮೊದಲಿದ್ದಷ್ಟು ಇರಲ್ಲ, ಪರ್ಸೆಂಟೇಜ್ ಒಂದು 99% ಹೋಗುತ್ತೆ, 1% ಇರುತ್ತೆ. ಆದ್ರೆ 1% ಇಸ್ ಕೂಡ ನಿಮ್ಮ ಜೀನ್ಸ್ ಆಕ್ಟಿವೇಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಪ್ರಾಬ್ಲಮ್ ಏನಂದ್ರೆ ಜೀನ್ಸ್ ಆಕ್ಟಿವೇಟ್ ಆಗ್ಬಾರ್ದು, ಆ ಜೀನ್ಸ್ ಆಕ್ಟಿವೇಟ್ ಆಗೋ ಕೆಪಾಸಿಟಿ ಅದಕ್ಕೆ ಇರುತ್ತೆ. ಹೀಗೆ ದೇಹವನ್ನು ಅಸಿಡಿಕ್ ಮಾಡ್ತಾ ಇದೀವಿ ನಾವು. ಹೀಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಅಸಿಡಿಟಿ, ಕುಳಿತೇಗು, ಆಮೇಲೆ ಅಲ್ಸರ್, ಆಮೇಲೆ ಕ್ಯಾನ್ಸರ್. ಇಷ್ಟೆಲ್ಲ ವಿಷಯ ಗೊತ್ತಿದ್ರು ಸಹ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ಯೂರಿಫೈಯರ್ ಮೇಲೆ ಅಶೋರ್ಡ್ ಅಂತ ಹೇಳಿ ಸ್ಟಿಕ್ಕರ್ ಹಾಕ್ತಾರಲ್ಲ, ರೆಕಮೆಂಡೆಡ್ ಬೈ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಹೇಳಿ ಸ್ಟಿಕ್ಕರ್ ಹಾಕ್ತಾರೆ ಪ್ರತಿಯೊಂದರಲ್ಲಿ. ಹಾ, ಅಷ್ಟು ಹಾಕಿ ರೆಕಮೆಂಡೆಡ್ ಬೈ ಡಾಕ್ಟರ್ಸ್ ಅಂತ ಹೇಳಿ ಅವ್ರಿಗೆ ಇಷ್ಟೊಂದು ವಿಷಯ ಗೊತ್ತಿದ್ದು ನಮ್ಗೆ ಹೀಗೆ ಹೇಳ್ತಿದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಈ ವಿಚಾರಗಳು ಅವ್ರ ತಲೆ ಹೋಗಲ್ಲ. ಹೀಗಾಗಿ ಡಾಕ್ಟರ್ಸ್ ಕೂಡ ಹೆಚ್ಚಾನ ಹೆಚ್ಚು ಸಹಾಯಕ್ಕೆ ಕೂಡ ಅವರು ಕ್ಯಾನ್ಸರ್ ಇದ್ದಾನೆ. ಡಾಕ್ಟರ್ಸ್ ಆ ಕಾಯಿಲೆ ಮೇಲೆ ಕೆಲಸ ಮಾಡೋದ್ರಿಂದ ಅವರಿಗೆ ಗೊತ್ತಿಲ್ಲ ಅಂತ ಹೇಳುವ ವಿಷಯ ನಾನು ಹೇಳುವುದಿಲ್ಲ. ನೀವು ಡಾಕ್ಟರ್ಸ್ಗೆ ಡಾಕ್ಟರ್ ಪಾಸಗಳು ತುಂಬ ಕಠಿಣ ಅನ್ನೋ ಒಂದು ಭಾವನೆ ಎಲ್ಲರ ತಲೆಯಲ್ಲಿದೆ. ಯಾಕೆ ಕಠಿಣ ಅಂದ್ರೆ ಇಷ್ಟು ದಪ್ಪ ಬಂದಿಲ್ಲ, ಅವ್ರು ಬಿಟ್ಟದ್ದರಲ್ಲಿರೋ ವಿಚಾರ ಎಲ್ಲ ತಲೆಗೆ ಹೋಗಿದೆ ಅನ್ನೋದು ಡೌಟ್. ಅವ್ರ ಹತ್ರ ಡಿಗ್ರಿ ಇದೆ ಅಷ್ಟೇ ಬಿಟ್ಟರೆ ಆ ವಿಚಾರಗಳು ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಯಾವ ಕಾಯಿಲೆಗೆ ಯಾವ ಔಷಧಿ ಕೊಡ್ಬೇಕನ್ನೋದು ಅಷ್ಟೇ ಗೊತ್ತಿದೆ. ನೀವು ಪ್ಯಾರಾಸಿಟಮಾಲ್ ಜ್ವರ ಬಂದರೆ ಪ್ಯಾರಾಸಿಟಮಾಲ್, ಅವ್ರು ಹೋಗ್ಬಿಟ್ಟು ಪ್ಯಾರಾಸಿಟಮಾಲ್ ಸ್ಟ್ರಕ್ಚರ್ ಯಾಕೆ ಅಂತ ಕೇಳಿ ಗೊತ್ತಿಲ್ಲ ಅವ್ರು. ಪ್ಯಾರಾಸಿಟಮಾಲಲ್ಲಿ ಏನಿರುತ್ತೆ, ಕ್ಲೋರಿನ್ ಇರುತ್ತಾ, ಥೈರಾಯ್ಡಿನ್ ಇರುತ್ತಾ, ಏನಿರುತ್ತೆ, ಎಲ್ಲಿ ಏನಾದರೂ ಇರುತ್ತಾ ಅನ್ನೋ ಈಗ ನಾವು ಹೇಳ್ತೀವಿ. ಫಾರ್ಮಸಿಯವ್ರು ನಾವು ಹೇಳ್ತೀವಿ ಈ ಗ್ರೂಪಿಗೆ ಸೇರಿದ್ರೆ ಇಂಥ ಇರುತ್ತೆ ಅಂತ ಹೇಳಿ, ಅವ್ರಿಗೆ ಕೇಳಿ ಏನೂ ಗೊತ್ತಿಲ್ಲ. ಫಾರ್ಮಸ್ಯುಟಿಕಲ್ ಕಂಪ್ನಿಗಳೆಲ್ಲವೂ ಮಾಡತ್ತ, ಅವರು ಬರೀ ಮಾರ್ಕೆಟ್ ಮಾಡೋರು ಅಷ್ಟೇ, ಡಾಕ್ಟರ್ಸ್ ಬರೀ ಮಾರ್ಕೆಟ್ ಮಾಡೋರು, ಅವ್ರದ್ದೇನು ರೋಲೇ ಇಲ್ಲ. ಡಯಾಗ್ನೋಸಿಸ್ ಯಾರೋ ಮಾಡ್ತಾರೆ, ಡಾಕ್ಟರ್ ಬರೀದು ಇಂಡಿವಿಜುವಲ್ ಡಾಕ್ಟರ್ ಬಗ್ಗೆ ಮಾತಾಡ್ತಾ ಇಲ್ಲ. ಇಂಡಿಯನ್ ಅಸೋಸಿಯೇಷನ್ ಆಫ್ ಡಾಕ್ಟರ್ಸ್ ಅವರಿಗೆ ಅವರ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಅದು ಹೇಳುವಂತ. ಅಸೋಸಿಯೇಷನ್ಸು ಪ್ರದೇಶಗಳಲ್ಲಿ ಮುಂದುವರೆದ ರಾಷ್ಟ್ರಗಳಲ್ಲಿ ತುಂಬ ಕೆಲಸ ಮಾಡ್ತಾರೆ, ಆದರೆ ನಮ್ಮ ದೇಶದಲ್ಲಿ ಆ ಅಸೋಸಿಯೇಷನ್ಗಳು ಫೇಲ್ ಆಗಿದೆ, ಟೋಟಲಿ ಫೇಲ್, ನಮ್ಮ ಸಿಸ್ಟಮೇ ಫೇಲ್ ಇದೆ. ಅದಕ್ಕೆ ಕ್ಲೋರಿನೇಟೆಡ್ ವಾಟರ್ ಬಳಸಬಾರ್ದು, ರೆಡಿಮೇಡ್ ಫುಡ್ನಲ್ಲಿ ಪ್ರಿಸರ್ವೇಟಿವ್ಸ್ ಇದೆ, ತುಂಬ ದಿನ ಇಡ್ಬೋದು. ಅಡುಗೆ ಮನೆ ಉಪ್ಪಿನ ಬನ್ನಿ, ಚಟ್ನಿ ಕುಡಿತೀವಿ ಬನ್ನಿ, ನಿಮ್ಮ ಕೋಕಾ ಕೋಲಾ ತೊಗೊಂಡು ನೀವು 2 ವರ್ಷ ಇಟ್ಟರು ಅದೇನೂ ಕೆಡಲ್ಲ. ಯಾಕೆ ಕೆಡಲ್ಲ, ಫುಲ್ ಆಫ್ ಕೆಮಿಕಲ್ಸ್, ಹಿಂಗೇ ಕೆಡಲ್ಲ. ಅದು ನಮಗೆ ಕುಡಿಯುವಂಥ ವಸ್ತು ಅಂತೇಳಿ ಅವ್ನು ಅಡ್ವರ್ಟೈಸ್ ಕೊಡ್ತಾರೆ, ಮತ್ತು ಕುಡಿತಾ ಇದ್ದೀವಿ ಬಿಟ್ಟರೆ ಅದು ಕುಡಿಯುವಂಥ ವಸ್ತು ಅಲ್ಲ. ಅದಕ್ಕೆ ನಾವು ಆದಷ್ಟು ನಮ್ಮ ನಿತ್ಯ ಜೀವನವನ್ನು ನಾವು ನೈಸರ್ಗಿಕಮಯ ಮಾಡ್ಕೋಬೇಕು. ಎಲ್ಲೇ ಆದರೂ ನಾವು ನ್ಯಾಚುರಲ್ ಹುಡುಕ್ಬೇಕು, ಬಟ್ಟೆ ಹುಡುಕ್ತೀವಿ, ಸಿಂಥೆಟಿಕ್ ಬಟ್ಟೆ ತೊಡ್ತೀವಿ. ಇವತ್ತು ಅಮೇರಿಕಾದಲ್ಲಿ ಅತಿ ಹೆಚ್ಚಿನ ಜನ ಬಳಲ್ತಾ ಇರೋ ಕ್ಯಾನ್ಸರ್ ಯಾವುದು ಅಂದರೆ ಸ್ಕಿನ್ ಕ್ಯಾನ್ಸರ್. ಅತಿ ಹೆಚ್ಚಿನ ಜನ ಸ್ಕಿನ್ ಕ್ಯಾನ್ಸರ್ನಿಂದ ಬಳಲ್ತಾರೆ. ಇದಕ್ಕೆ ಕಾರಣಗಳು ಏನು ಅಂತ ಕೇಳಿದ್ರೆ ಅಲ್ಲಿ ಜನ ಹೇಳ್ತಾರೆ, ಡಾಕ್ಟರ್ಸ್ ಹೇಳ್ತಾರೆ, ಎರಡು ಕಾರಣ. ಒಂದೆದ್ದು ಬಟ್ಟೆ, ಸಿಂಥೆಟಿಕ್ ಬಟ್ಟೆ ತೊಡೋದು. ಸಿಂಥೆಟಿಕ್ ಬಟ್ಟೆ ತೊಟ್ಟರೆ ಆ ಕೆಮಿಕಲ್ಸ್ ಎಲ್ಲ ಚರ್ಮದ ಮೂಲಕ ದೇಹ ಸೇರ್ತವೆ,
ಚರ್ಮ ಹಿಡ್ಕೊಳ್ಳೋದು, ಆ ಚರ್ಮ ಕ್ಯಾನ್ಸರ್ ಕೊಡ್ತಾರೆ. ಎರಡನೇದು ಬಾಯಿ, ರಾತ್ರಿ ಯಾರೂ ಬೇಗ ಮಲಗಲ್ಲ ಅಮೆರಿಕಾದಲ್ಲಿ, 12 ಗಂಟೆ 1 ಗಂಟೆ 2 ಗಂಟೆ ಮಲಗಿದ್ರು. ನಾವು 12 ಗಂಟೆ ಕತ್ತಲಲ್ಲಿ ಇರಬೇಕು, 12 ಗಂಟೆ ಬೆಳಕಿನಲ್ಲಿ ಇರಬೇಕು ನಮ್ಮ ದೇಹ. ಆ ಒಂದು ನಮ್ಮ ದೇವರ ಆ ರೀತಿ ಒಂದು ಎನ್ವೈರ್ಮೆಂಟು ಭಾರತದಲ್ಲಿ ಭಾರತೀಯರಿಗೆ ಕೊಟ್ಟು ಹೋಗಿದ್ದಾರೆ. ಹೀಗಾಗಿ ಭಾರತ ಒಂದು ಪುಣ್ಯ ದೇಶ ಅಂತ ಹೇಳ್ತಾರೆ. ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಬೆಳೀತಾವೆ. ಆದರೆ ನಾವೇನು ಮಾಡ್ತೀವಿ, ಮನೇಲಿ ಟಿ ವಿ ಇದೆ ಅಂತೇಳಿ, ಕಂಪ್ಯೂಟರ್ ಇದೆ ಅಂತೇಳಿ, ಲ್ಯಾಪ್ಟಾಪ್ ಇದೆ ಅಂತೇಳಿ ರಾತ್ರಿ ಲೇಟಾಗಿ ಮಲಗ್ತೀವಿ. ಇವತ್ತು ಅಮೇರಿಕಾದಲ್ಲಿ ನಡೀತಾ ಇರೋ ಸಂಗತಿಗಳು ನಮ್ಗೆ ಒಂದು ಪಾಠ ಆಗ್ತದೆ. ಅದಕ್ಕೆ ನಮ್ಮನೆಗೂ ಸ್ಕಿನ್ ಕ್ಯಾನ್ಸರ್ ಬರೋದಿನೇ ದೂರ ಇಲ್ಲ. ಈ ಇದರಲ್ಲಿ ಸೊಲ್ಯೂಷನ್ಗೆ ಹೋಗೋಣ. ನಾನು ಹೇಳಿದೆ ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ಬದಲು ಸ್ಟೀಲ್ ಬಳಸಿ, ಗ್ಲಾಸ್ ಬಳಸಿ. ನಿಮ್ಮ ಅಡುಗೆ ಮನೆಯಲ್ಲಿರೋ ಪ್ಲಾಸ್ಟಿಕ್ ಎಲ್ಲವನ್ನು ಹೊರಗೆ ಅಡುಗೆ ಮನೆಯನ್ನು ಫಸ್ಟ್ ಪ್ಲಾಸ್ಟಿಕ್ ಫ್ರೀ ಮಾಡಿ. ಈಗ ನಿಮ್ಮ ಮನೆಗಳನ್ನು ಕೂಡ ಪ್ಲಾಸ್ಟಿಕ್ ಫ್ರೀ ಮಾಡಿ. ಈಗ ಚೇರ್ ಇದೆ, ಅದು ಇನ್ನು ನೆಕ್ಸ್ಟ್ ಇಯರ್ ಬಂದು ಅಂದರೆ ಇಷ್ಟು ಹೊಸದಾಗಿರಲ್ಲ. ಎಲ್ಲಿ ಹೋಯ್ತು ಅಂದರೆ ಗಾಳಿಯಲ್ಲಿ ಹೋಗಿರುತ್ತೆ, ಡಿಗ್ರೇಡ್ ಆಗಿರುತ್ತೆ ಕೆಮಿಕಲ್ ಗಾಳಿ ಮೂಲಕ ನಮ್ಮ ದೇಹನೇ ಸೇರಿರುತ್ತೆ. ಹೀಗಾಗಿ ನಮ್ಮ ದೇಹವನ್ನು ಕ್ಯಾನ್ಸರ್ ಪೀಡಿತ ಮಾಡೋದು. ಅದಕ್ಕೆ ಆದಷ್ಟು ನಾವು ನೆನಪು ಕೂಡ ನಾವು ಬೇಕಿದ್ರೆ ಯಾಕೆ ಪ್ಲಾಸ್ಟಿಕ್ ಚೀಲ ಬೇಕು? ಇವತ್ತಿನ ಮಹಿಳೆಯರಿಗೆ ನೆಲಕ್ಕೆ ಕೂಡಲಿಕ್ಕೆ ಬರಲ್ಲ, ಯಾಕೆಂದರೆ ಅವ್ರು ಬುಕ್ಕಿನಿಂದ ನೆಲಕ್ಕೆ ಕೂತಿಲ್ಲ. ಸ್ಕೂಲಿಗೆ ಹೋದ ಮುಂಚೆ ಅದು ಮನೆಯಲ್ಲೂ ಡೈನಿಂಗ್ ಟೇಬಲ್ಲು, ಹೀಗಾಗಿ ಅವ್ರಿಗೆ ನೆನಪು ಕೂಡಲಿಕ್ಕೆ ಬರ್ತಾ ಇಲ್ಲ. ಅದು ಬೇರೆ ಪ್ರಶ್ನೆ. ಇಲ್ಲಿ ಟೈಲ್ಸ್ ಹಾಕಿದೆ, ಟೈಲ್ಸ್ ಕೆಳಗಡೆ ಕವಿಕಾಲಿ, ಅದು ಪ್ಲಾಸ್ಟಿಕ್, ಅದು ಡಿಗ್ರೇಡ್ ಆಗುತ್ತೆ. ಇಲ್ಲಿ ಗಾಳಿಯಲ್ಲಿ ಅದು ಸೇರ್ಕೊಂಡು ಹಳೇ ಕಾಲದಲ್ಲಿ ಸುಮ್ಮನೆ ಸಗಣಿಯಿಂದ ಸಾರಿಸ್ತಾ ಇದ್ರು. ಈಗ ಸಿಮೆಂಟ್ ಹಾಕ್ಬೋದು, ಅಂದರೆ ಅಂದರೆ ನಾವು ಹೆಚ್ಚು ಹೆಚ್ಚು ನಾಗರಿಕತೆ ಅಂತ ಹೋದಾಗ ನಮ್ಮ ಹತ್ರ ದುಡ್ಡಿದೆ ಅಂತೇಳಿ ನಾವು ಎಲ್ಲರೂ ಮಾಡೋದನ್ನು ನಾವು ಮಾಡೋಕೆ ಹೋದಾಗ ನಮಗೆ ತೊಂದರೆ ಗ್ಯಾರಂಟಿ. ಪ್ಲಾಸ್ಟಿಕ್ ಬರಲಿ ಗಡಿಗೆ ಬಳಸ್ಬೋದು. ದುಡ್ಡಿಲ್ಲ ನಮ್ಮ ಹತ್ರ ಸ್ಟೀಲು ಅದೆಲ್ಲ ತೊಗೊಳ್ಳೋ ಗ್ಲಾಸು ತೊಗೊಳಕ್ಕೆ ಅಂದರೆ ಗಡಿಗೆಗಳು ಸಿಗುತ್ತೆ. ಕೆಲವೇ ಅಡುಗೆ ಗಡಿಗೆಯಲ್ಲಿ ಅಡುಗೆ ಮಾಡ್ಬೋದು, ಫಾರಿನಲ್ಲೆಲ್ಲ ಗಡಿಗೆಯಲ್ಲಿ ಅಡುಗೆ ಮಾಡ್ತಾರೆ, ನಮ್ಮಲ್ಲೆಲ್ಲ ಮರಿಗೆಯಲ್ಲೇ ಅಡುಗೆ ಮಾಡ್ತಾರೆ ಗ್ಯಾಸಲ್ಲಿ. ಅದಕ್ಕೆ ಪ್ಲಾಸ್ಟಿಕ್ ಎಷ್ಟು ಸಾಧ್ಯವೋ ಅಷ್ಟು ಬಿಡಬೇಕು. ಪೆಸ್ಟಿಸೈಡ್ಸ್ ಕೀಟನಾಶಕಗಳ ಬಗ್ಗೆ ಹೇಳಿದೆ ನಾನು, ರೈತರಿಂದ ಕೀಟನಾಶಕಗಳನ್ನು ಹೊಡೆಯಲ್ಪಡಬೇಕು. ಇನ್ನು ಈ ಪ್ಯಾಕಿಂಗ್ ಟೈಮಲ್ಲಿ ಯಾರು ಕೀಟನಾಶಕ ಹಾಕ್ತಾರೋ ಅಂತ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಬೇಡಿ. ಆದಷ್ಟು ಆರ್ಗ್ಯಾನಿಕ್ ಅಂಗಡಿಗಳಲ್ಲೇ ಪರ್ಚೇಸ್ ಮಾಡಿ. ಏನೇ ಆಗಲಿ ತೊಡೆದು ಬಳಸಿ, ಹಾಕಿರ್ಲೋ ಬಿಟ್ಟಿರೋ ಏನೋ ಆಗಲಿ, ಜಪಾನ್ ಆ ರೀತಿ ಮಾಡ್ತಾರೆ, ಯಾರನ್ನೂ ನಂಬಲ್ಲ ಅವರು. ಯಾವುದೇ ಆಗಲಿ ತೊಗೊಂಡು ಬಂದು ಫಸ್ಟ್ ಅವ್ರು ತೊಳಿತಾರೆ, ತೊಳೆದು ಒಣಗಿಸಿ ತಿಂತಾರೆ. ಹೀಗಾಗಿ ಒಣಗಿಸಿ ತಿಂದರೆ ಅವ್ರ ದೇಹಕ್ಕೆ ವಿಟಾಮಿನ್ ಡಿ ಜಾಸ್ತಿ ಸಿಗುತ್ತೆ. ವಿಟಾಮಿನ್ ಡಿ ಜಾಸ್ತಿ ಸಿಕ್ಕರೆ ಯಾವುದೇ ಕಾಯಿಲೆಗಳು ನಮಗೆ ಬರಲ್ಲ. ಅದಕ್ಕೆ ಹಳೆ ಕಾಲದಲ್ಲಿ ಚೀಲದ ಹೊರಗೆಲ್ಲ ಒಣಗಿಸ್ತಾ ಇದ್ರು. ಅಲ್ಲದೆ ಒಂದು ಹಳ್ಳಿಗೆ ಹೋದ್ರು ಮಲ್ನಾಡು ಕಡೆ ಹೋಗಿ ಸಾಕು ತಿಂತಾರೆ, ಎಲ್ಲ ಒಣಗಿಸಿ ತಿಂತಾರೆ, ಒಣಗಿಸೋಕೆ ತಿಂತಾರೆ. ಅದಕ್ಕೆ ಅದು ಒಳ್ಳೆಯದು. ಇನ್ನು ಕಾಸ್ಮೆಟಿಕ್ಸ್ ಬಂದು ಅರಿಶಿನ ಇದೆ, ಗಂಧ ಇದೆ, ಆ ಥರದ್ದು ಏನಾದರೂ ಬಳಸಬೇಕು ಒಳ್ಳೆಯದಲ್ಲ. ಮೈದಾ ಬಂದು ಗೋಧಿ ಹಿಟ್ಟು ಬಳಸಿ, ಡೈರೆಕ್ಟ್ ಮಿಲ್ಲಿಗೆ ಮಿಲ್ಲಿಗೆ ಹಾಕ್ಸ್ಕೊಂಬಂದು ಮೈದಾ ಗೋಧಿ ಹಿಟ್ಟಲ್ಲೇ ಬ್ರೆಡ್ ಮಾಡ್ಬೋದು, ಗೋಧಿ ಹಿಟ್ಟಲ್ಲೇ ಬಿಸ್ಕಿಟ್ ಮಾಡ್ಬೋದು, ಚಾಕ್ಲೇಟ್ ಮಾಡ್ಬೋದು, ಎಲ್ಲವನ್ನೂ ಮಾಡ್ಬೋದು. ಅದಕ್ಕೆ ಅದು ಒಳ್ಳೆಯದು. ಬೇಕರಿ ಅವರಿಗೆ ಅದನ್ನು ತಿಳಿಸ್ಬೇಕು, ನಾವು ಹೀಗೆ ಮೈದಾ ಹಾಕಿದ್ರೆ ನಾವು ತಿನ್ನಲ್ಲಪ್ಪ ಅಂತೇಳಿ ಹೇಳಿಬಿಟ್ಟು ಸ್ವೀಟ್ಸ್ ಎಲ್ಲ ನಾವು ಗೋಧಿ ಹಿಟ್ಟಲ್ಲಿ ಮಾಡಿ ಅಂತ ಹೇಳ್ಬೋದು. ಇಲ್ಲಿ ಸಕ್ಕರೆ ಬದಲಿ ಬೆಲ್ಲ ಇದೆ, ಬೆಲ್ಲ ಹಳೆ ಕಾಲದಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಮಾತ್ರ ಸ್ವೀಟ್ ಮಾಡ್ತೀವಿ ನಮ್ಮೂರ ಕಡೆ ಎಲ್ಲ, ಬಯಲುಸೀಮೆ ಕಡೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಪ್ರತಿ 15 ದಿನಕ್ಕೊಮ್ಮೆ ನಮ್ಗೆ ಸ್ವೀಟ್ ಸಿಗ್ತಾಯಿದೆ. ಇವತ್ತು ಮಕ್ಕಳಿಗೆ ದಿನ ಚಾಕ್ಲೇಟ್ ಕೊಡ್ತೀವಿ, ದಿನ ಬಿಸ್ಕಿಟ್ ಕೊಡ್ತೀವಿ, ಬ್ರೆಡ್ ಕೊಡ್ತೀವಿ, ಐಸ್ ಕ್ರೀಮ್ ಕೊಡ್ತೀವಿ, ಇಲ್ಲಿ ದಿನ ಸ್ವೀಟ್ಸ್ ಕೊಡ್ತೀವಿ. ನಮ್ಮ ದೇಹ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ರಿಲೀಸ್ ಮಾಡೋದು, ಅದು ಎಷ್ಟೊತ್ತರ ಕೆಲಸ ಮಾಡ್ಬೋದು. ದಿನ ನೀವು ಈ ಥರ ಸ್ವೀಟ್ಸ್ ಕೊಟ್ಟರೆ ಅದು ಜಾಸ್ತಿ ಕೆಲಸ ಸಣ್ಣ ವಯಸ್ಸಲ್ಲೇ ಮಾಡಿಬಿಡುತ್ತೆ. 10 ವಯಸ್ಸಿನೊಳಗಡೆ ತಾನೇ ಎಲ್ಲ ಅದಕ್ಕೆ ವಯಸ್ಸಾದಂಗೆ ಆಗಿಬಿಡುತ್ತೆ, ಕೆಲಸ ಮಾಡಿ 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 ಅದಕ್ಕೆ ಅದಕ್ಕೂ ಸ್ಟ್ರೆಸ್ ಆಗುತ್ತೆ. ಹೀಗಾಗಿ ಅದು
ಎಷ್ಟು ಸಾಧ್ಯವೋ ಅಷ್ಟು 30 ವಯಸ್ಸು ಅಥವಾ 40 ವಯಸ್ಸು ತನಕ ಕೆಲಸ ಮಾಡುತ್ತೆ, ಆಮೇಲೆ ನಿಲ್ಲಿಸುತ್ತೆ. ಅದಕ್ಕೆ ಅವಾಗ ಡಯಾಬಿಟಿಸ್ ಬರುತ್ತೆ. ಅದಕ್ಕೆ ಸಕ್ಕರೆ ಫ್ರೀ ಮಾಡಿ ಇನ್ನು ಪೇಂಟ್ ಪರದೇಶಗಳಲ್ಲಿ ಗ್ರೀನ್ ಪೇಂಟ್ಸ್ ಅಂತ ಇದೆ, ಅವರು ಈ ಕೆಮಿಕಲ್ ಬಳಸಿಲ್ಲ, ಆ ಥರದ ಪೇಂಟ್ ಬಳಸ್ಬೋದು, ಇಲ್ಲ ಸುಣ್ಣ ಬಳಸ್ಬೋದು. ಸುಣ್ಣ ಬಳಸ್ತಾ ಇದ್ರು ಹಳೆ ಕಾಲದಲ್ಲಿ, ಯಾವುದೇ ಕೆಮಿಕಲ್ ಅಂದ್ರೆ ನಾವು ನೋಡ್ಬೇಕು ಫಸ್ಟ್. ಈಗ ನಾನು ನಮ್ಮ ಕಲ್ಪುಡಿ ಇದೆ, ಕಲ್ಪುಡಿ ಗ್ಲಾಸ್ ಬಾಟ್ ಹೊಡಿತಾವ್, ಏನ್ ಮಾಡೋದು ಅಂತ ಒಂದು ಪೇಪರ್ ಇದು ಬರ್ತದೆ, ಪೇಪರ್ದೇ ಬಾಕ್ಸ್ ಬರ್ತದೆ. ಈ ಪಾನ್ ಶಾಪ್ಸ್ ಅವ್ರು ಇಟ್ಕೊಂಡಿರ್ತಾರೆ ಬಾಕ್ಸಸ್ ಎಲ್ಲ, ಅವೆಲ್ಲ ಪೇಪರಿನ ಶಾಪ್ಸ್ ಇದು. ಅದ್ರೊಳಗಡೆ ಒಂದು ಪೇಪರ್ ಅಂಟಿಸಿದ ನಾವು ನೋಡಿದೆ ನಾವು ಫ್ಯಾಕ್ಟ್ರಿಗೆ ಹೋಗಿ, ಅದಕ್ಕೆ ಗಮ್ ಏನು ಹಾಕ್ತೀಯಪ್ಪ ಅಂತ ಕೇಳಿದೆ. ನಾನು ಕೊಟ್ಟು ಗಮ್ ಹಾಕ್ಕೊಡ್ತೀಯ ನೀನು ಅಂತ ಕೇಳಿದೆ. ನಿನ್ನ ಗಮ್ ನನಗೆ ಬೇಡ, ನಾನು ನ್ಯಾಚುರಲ್ ಕೊಡ್ತೀನಿ ಹಾಕ್ಕೊಡ್ತೀಯ ಅಂತ ಕೇಳಿದೆ. ಇಲ್ಲ ಸರ್, ನಾವು ಇದನ್ನೇ ಹಾಕೋದ್ರೆ ನಿಮ್ಮ ಪ್ರೊಫೆಸರ್ ಎಲ್ಲ ಮಾಡೋಕ್ಕಾಗಲ್ಲ. ಈಗ ನಾನು ಆ ಪ್ಯಾಕೆಟ್ ಹೋಗಲಿಲ್ಲ ಅಂತ ಎಲ್ಲ ಕಡೆ ಹುಡುಕ್ಬೇಕಷ್ಟೆ. ನ್ಯಾಚುರಲ್ ಬಳಸಿದ್ರೆ ಸರಿ, ಟೂತ್ಪೇಸ್ಟು ಬ್ರಷ್ ಬ್ರಷ್ ಬಿಡಲೇಬೇಕು. ಈ ಆಯುರ್ವೇದಿಕ್ ಪೇಸ್ಟ್ ಉಂಟಲ್ಲ, ಅದರಲ್ಲಿಯೂ ಸಮಸ್ಯೆ ಉಂಟ. ಬ್ರಷ್ಷು ಬಿಡಬೇಕು ಅಂದರೆ ಕೈನೇ ಪರಿಹಾರ, ಬ್ರಷ್ ಅಂದ್ರೂ ಬಿಡಲೇಬೇಕು, ಬೇರೆ ದಾರಿ ಇಲ್ಲ. ಪೇಸ್ಟ್ ಇಲ್ಲದೆ ಹೋದ್ರೆ ಬೇವಿನ ಕಡ್ಡಿ ತೊಗೊಂಡು ತಿಕ್ಕಬಹುದು, ಬೇವಿನ ಕಡ್ಡಿ ಆಮೇಲೆ ಇದು ಇನ್ನೊಂದು ಮಿಸ್ವಾ ಕಡ್ಡಿ ತೊಗೊಂಡು ತಿಕ್ಕಬಹುದು, ಅದು ನ್ಯಾಚುರಲ್ ತೊಂದರೆ. ಆಮೇಲೆ ಪೇಸ್ಟು ಬ್ರಷ್ ಹೋದ್ಮೇಲೆ ಪೇಸ್ಟಿಗೆ ನೆಸಿಗೆ ಬಿಡೋದು ಆಯುರ್ವೇದಿಕ್ ಯಾವ್ದಾರ. ಆಮೇಲೆ ನಿಮ್ಮ ಪೇಸ್ಟ್ ಎಲ್ಲವೂ ಸಿಗೋದು, ಯಾವೂ ಪ್ಲಾಸ್ಟಿಕ್ ಇಲ್ಲದೆ ಇಲ್ಲ, ಎಲ್ಲವೂ ಪ್ಲಾಸ್ಟಿಕ್ಕಲ್ಲೇ ಇದೆ. ಪತಂಜಲಿ ಅಂತ ಹೇಳ್ತಾರೆ, ಪತಂಜಲಿ ಮೇಲ್ಗಡೆ ಬರ್ತಿದ್ದಾನೆ, ಕ್ಲೋರೈಡ್ ಅಂತ ಬರ್ತಾನೆ, ಕ್ಲೋರೈಡ್ ಕಂಟೆಂಟ್ ಅಂತ ಎಷ್ಟು, ಆಮೇಲೆ ಟ್ರೈಕ್ಲೋಸಾನ್ ಅಂತ ಬರ್ತಾನೆ, ಅವೆಲ್ಲ ಕೆಮಿಕಲ್ಸ್, ಕೆಮಿಕಲ್ಸ್ ಹಾಕಿದ್ದಾರೆ ಅವಶ್ಯಕ. ಹೀಗಾಗಿ ನಾವು ನ್ಯಾಚುರಲ್ 100% ನ್ಯಾಚುರಲ್ ಇದ್ದದ್ದು ಮಾತ್ರ ನಾವು ಬಳಸ್ಬೇಕು. ಆರು ವರ್ಷದ ಒಳಗಿನ ಮಕ್ಕಳಿಗೆ ಕೋಲ್ಗೇಟ್ ಬ್ಯಾನ್ ಆಗಿದೆ. ಆಮೇಲೆ ಕೋಲ್ಗೇಟ್ ಮೇಲ್ಗಡೆ ಪಾಯ್ಸನ್ ಅಂತ ಬರೆದಿರುತ್ತೆ, ಪಾಯ್ಸನ್ ಅಂತ ಬರೆದಿರುತ್ತೆ ಅದ್ರ ಮೇಲೆ. ನಮ್ಮ ದೇಶದಲ್ಲಿ ಯಾವ ಇಲ್ಲ. ಅದಕ್ಕೆ ಪೇಸ್ಟ್ಗಿಂತ ಬೆಸ್ಟ್ ಅಂದ್ರೆ ಹಲ್ಪುಡಿ. ಹಲ್ಪುಡಿಯಲ್ಲಿ ನಿಂಬೆ, ಬೇವು, ದೋಸರ, ಈ ರೀತಿ ಹಲವಾರು ಸಸ್ಯಗಳಿರುತ್ತೆ. ಅವನ್ನ ತಿಕ್ಕೋದ್ರಿಂದ ಈ ಕೆಲಸನ ಕಲ್ಲು ಮುಂದೆ ಬಂದಿರೋದು. ಹಿಂಗೆ ದಿನನಿತ್ಯ ತಿಕ್ಕ್ರಿ, ಚಿಕ್ಕ ವಯಸ್ಸಿಂದಾನೆ ಒಂದಲ್ಲಿ ಬರತಾ ಇದ್ದಾಗ ಅವನಿಗೆ ಹಲ್ಪುಡಿನೇ ಕೊಡಿ. ಆ ರೀತಿ ಮುಂದೆ ಬರಲ್ಲ ವಯಸ್ಸಾಗಿಂದ, ಯಾಕಂದ್ರೆ ದಿನ ಪ್ರೆಸ್ ಮಾಡ್ತಾರೆ ಡಾಕ್ಟರ್. ಇದನ್ನ ಹಾಕ್ತಾರೆ ಕ್ಲಿಪ್, ಕ್ಲಿಪ್ ಅಂತ ಪ್ರಮೇಯನೇ ಬರಲ್ಲ. ಫಸ್ಟ್ ಕ್ಲಾಸ್ ಅಂತ ಮಜ್ಜಿ ಮಸಿ ಇದ್ದಲು ಉಪ್ಪು ಬಳಸ್ಬೋದು. ಆಮೇಲೆ ಈ ಟೂತ್ಪೇಸ್ಟಲ್ಲಿ ನೀಮ್ ಅಂತ ಹೇಳಿದ್ರು, ಬೇವು ಟೂತ್ ಪೌಡ್ರಲ್ಲಿ ನೀಮ್ ಇರುತ್ತೆ. ನಮ್ಮ ದೇಹ 6 ರಸಗಳಿಂದ ಆಗಿರುತ್ತೆ, ಷಡ್ ರಸಗಳು ಅಂತ ಹೇಳಿ. ಅದರಲ್ಲಿ ಕಹಿ ಕೂಡ ಒಂದು, ಕಹಿ ಒಂದು ಬಿಟ್ಬಿಟ್ಟಿದ್ವಿ ನಾವು, ಸಿಹಿ ಮಾತ್ರ ಭಾಳ ಉಪಯೋಗ ಮಾಡ್ತಾ ಇದ್ವಿ. ಹೀಗಾಗಿ ನಮ್ಮ ಜೆನೆಟಿಕಲಿ ನಾವು ವೀಕ್ ಆಗ್ತಾ ಇದ್ವಿ. ಅದೇ ಕಲ್ಲು ಪುಡಿ ಜೊತೆಗೆ ಸ್ವಲ್ಪ ಆದರೂ ನೀಮ್ ಬಳಸಿದ್ರೆ ನಮ್ಮ ದೇಹಕ್ಕೆ ಕೈ ಸಿಗುತ್ತೆ. ಕೈ ಸಿಗೋದ್ರಿಂದ ನಮ್ಮ ಲಿವರ್ ಕ್ಲೀನ್ ಆಗುತ್ತೆ. ಲಿವರ್ ಕ್ಲೀನ್ ಆದರೆ ನಮ್ಗೆ ಯಾವುದೇ ಕಾಯಿಲೆಗಳು ಬರಲ್ಲ. ನಮ್ಮದು ಟೂತ್ ಪೌಡರ್ ಇದೆ ಹೊರಗಡೆ, ಒಂದೇ ಒಂದು ಸರ್ತಿ ತಿಕ್ಕ, ಒಂದೇ ಸರ್ತಿ ತಿಕ್ಕಿ 10 ನಿಮಿಷ ಬಿಟ್ಟು ತೊಳ್ಕೋಬೇಕು. ಉಗುಳ್ಬಾರ್ದು, ಕಫ ಏನಾದರೂ ಬಂದರೆ ಉಗುಳ್ಬೇಕು. ಬಿಟ್ಟರೆ ಯಾವಾಗಲೂ ನಾವೆಲ್ಲ ಕ್ಲೀನ್ ಮಾಡಿಕೊಂಡು ಉಗುಳಿ ತೊಳ್ಕೊಂಬಿಡ್ಬಾರ್ದು ಪಟ್ ಅಂತ ಹೇಳಿ. ನಿಮಗೆ ಕಲ್ಲನ್ನು ಒಸಡನ್ನು ಯಾರೋ ಹಿಡಿದು ಜಗ್ತಾ ಇದ್ದಾರೆ ಅನ್ನೋ ಅನ್ಸುತ್ತೆ. ನಮ್ಮ ಒಸಡುಗಳನ್ನು ಯಾರೋ ಹಿಡಿದು ಜಗ್ತಾ ಇದ್ದಾರೆ ಅನ್ನೋ ಅನ್ಸುತ್ತೆ. ಆ ರೀತಿ ಒಂದು ಅನುಭವ ನಿಮಗೆ ಸಿಗುತ್ತೆ. ಕಲ್ಲನ್ನು ಅಷ್ಟು ಗಟ್ಟಿ ಮಾಡುತ್ತೆ. ನಾನು ಭಾಷಣ ಮಾಡಿದಾಗ ಒಬ್ಬ ಹುಡುಕಿ ಎದ್ದು ಬಂತು,
ಅವ್ರು ತೋರಿಸ್ತಾ ಇದ್ರು ಈ ಹಲ್ಲು ನಾನು ಅಡಗಾಡ್ತಿತ್ತು ಮುಂಚೆ ಈ ಪುಡಿ ಬಳಸ್ತಿದ್ದ ನಂತರ ನೀವು ಗಂಟೆ ಗಂಟೆ ಬರೀ ಅಂತ ಯಾರು ನಾವು ಚೆಕ್ ಮಾಡಿ ಮಾಡಿ ಅಂತ ಹೇಳಿದ್ರು. ಶಿವಮೊಗ್ಗ ಭದ್ರಾವತಿಯಿಂದ ಒಬ್ಬ ಮಹಿಳೆ ಫೋನ್ ಮಾಡಿದ್ರು, ಈಗ ಅವ್ರ ಮಗಳಿಗೆ ಕಲೆ ಇತ್ತಂತೆ, ಪುಡಿ ಒಂದು ಹಲ್ಲಿಗೆ ಕಲೆ ಇತ್ತು, ಎಷ್ಟು ವರ್ಷ ಆದರೂ ಹೋಗಲಿಲ್ಲ, ಆದರೆ ನಿಮ್ಮ ಹಲ್ಲು ಪುಡಿ ಕಿಕ್ಕಿದ್ದಂತ ಅದು ಹೊರಟೋಯ್ತು. ಬಸವಾನಂದ ಸ್ವಾಮಿಗಳು ಅಂತಿದ್ದಾರೆ, ಯಾರು ಕಂಡಿಲ್ಲ ಅವರು, ಅವರು ಎಲ್ಲ ಹಲ್ಲು ಪುಡಿ ಬೆಳೆಸಿ ನೋಡಿದೆ, ನನಗೆ ಯಾವುದೂ ಸರಿ ಕಾಣಲಿಲ್ಲ, ಹಿಂಗಾಗಿ ಬಿಟ್ಬಿಟ್ಟೆ ಅಂತ. ನಾನು ಕೊಡ್ತೀನಿ ನೀವು ಬಳಸಿ ನೋಡಿ ಅಂತ ಹೇಳಿದೆ. ಅವರು ಅವತ್ತ ತಗೊಂಡು ಮರುದಿನ ಬಳಸಿದ್ದಾರೆ, ಆದರೂ ಮರುದಿನ ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡಿದ್ರು, ಇಲ್ಲ ನಿಮ್ಮ ಹಲ್ಲು ಪುಡಿ ಭಾಳ ಚೆನ್ನಾಗಿದೆ. ಅದಕ್ಕೆ ಹಲ್ಲು ಪುಡಿ ಬಳಸಿ ಸೋಪು, ಸೋಪಲ್ಲಿ ಕಡಲೆ ಇಟ್ಟು ಬಳಸಿ, ಸೋಪ್ ಕೂಡ ಕೆಮಿಕಲ್ಲೇ, ಕಡಲೆ ಇಟ್ಟು ಬಳಸ್ಬೋದು. ಇನ್ನು ಸ್ನಾನದ ಪುಡಿಗಳು ಅಂತ ಇರ್ತಿದ್ವು ಹಳೆ ಕಾಲದಲ್ಲಿ, ರಾಜರು ಬಳಸ್ತಾ ಇದ್ರು, ಅವ್ರು ತಿಕ್ಕೊಂಡು ಒಳ್ಳೆ ಅರೋಮ್ಯಾಟಿಕ್ ಪ್ಲಾಂಟ್ಸ್ ಎಲ್ಲ ಉಪಯೋಗ ಮಾಡ್ತಾ ಇದ್ರು, ಅವನು ಕೂಡ ನಾವು ತಯಾರು ಮಾಡಿದ್ವಿ. ಅವರ ನಿಮಗೆ ಸೇಂಟ್ ಫುಡ್ ಬಜಾರಲ್ಲಿ ಸಿಗುತ್ತೆ, ಸ್ನಾನದ ಪುಡಿಗಳು ಸಿಗುತ್ತೆ. ನನಗೊಬ್ಬರು ಫೋನ್ ಮಾಡಿದ್ರು, ಹೀಗೆ ಹೀಗೆ ಪುಡಿ ಅಂತರಾಳ ಪುಡಿ ಆ ಥರದ್ದೆಲ್ಲ ಹಾಕಿ ಮಾಡಿರ್ತೀವಿ. ಅವ್ರಿಗೆ ಸೋರಿಯಾಸಿಸ್ ಇತ್ತು, ಸೋರಿಯಾಸಿಸ್ಗೆ ಅವರು ಶಾಪ್ ಅವರು ತುಂಬ ಒತ್ತಾಯ ಮಾಡ್ತಾ ಇದ್ರು ನನಗೆ, ಸರ್ ಸ್ನಾನದ ಪುಡಿ ಕೂಡ ಕಳಿಸಿ ಕಳಿಸಿ, ನಾನು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀನಿ, ಇಲ್ಲ ಸರ್ ಅವ್ರು ಪೇಷಂಟ್ ಬರ್ತಾರೆ, ಅವ್ರಿಗೆ ಸೋರಿಯಾಸಿಸ್ ಇದೆ, ಅವ್ರಿಗೆ ನಿಮ್ಮ ಸ್ನಾನದ ಪುಡಿ ಅನುಕೂಲ ಆಗಿದೆ ಅಂತ ಅದಕ್ಕೆ ತುಂಬ ಒತ್ತಾಯ ಮಾಡ್ತಾರೆ ಕೊಡಿ ಅಂತ. ಅದಕ್ಕೆ ಈ ರೀತಿ ಹಿಡನ್ ಬೆನಿಫಿಟ್ಸ್ ಇರುತ್ತೆ, ಗೊತ್ತೇ ಇಲ್ಲದೆ ನಾವು ಬೆನಿಫಿಟ್ ಪಡಿತೀವಿ. ಇನ್ನು ಟೀ ಕಾಫಿ ಬದಲಿ ಕಷಾಯ ಇದೆ, ಕಷಾಯ ನಿಮಗೆಲ್ಲ ಗೊತ್ತು ಹೇಗೆ ಮಾಡ್ಕೊಳೋದು ಅಂತೇಳಿ, ಗೊತ್ತಿಲ್ಲದವ್ರಿಗೆ ಅವ್ರ ಶಾಪಲ್ಲಿ ಕಷಾಯ ಪುಡಿ ಸಿಗುತ್ತೆ. ಇನ್ನು ನಮ್ಮ ದೇಶದಲ್ಲಿ 300 ಥರದ ಕಷಾಯಗಳಿವೆ, 300 ಥರ ಯಾವ್ಯಾವ ಬೇರೆ ಬೇರೆ ಕಾಯಿಲೆಗಳಿಗೆ ಒಂದೊಂದು ಕಷಾಯ, ಅವನ್ನೆಲ್ಲ ವಾಪಸ್ಸು ಜನರಿಗೆ ತಲುಪಿಸೋ ವ್ಯವಸ್ಥೆ ನಾನು ಮಾಡ್ತಾ ಇದ್ದೀನಿ. ಅದರಲ್ಲಿ ಇನ್ನೂ 2 ಥರದ ಕಷಾಯಗಳನ್ನು ನಾನು ಮಾರ್ಕೆಟಿಗೆ ಬಿಟ್ಟಿದ್ದೀವಿ, ಒಂದು ಡಯಾಬಿಟಿಸ್ ಕಷಾಯ, ಡಯಾಬಿಟಿಸ್ ತರ, ಇನ್ನೊಂದು ಬೊಜ್ಜಿರೋ. ಈ ಕಷಾಯ ನಾನು 20 ವರ್ಷದವರೆಗೆ ನನ್ನ ಸ್ವಲ್ಪ ರಿಸರ್ಚ್ ಮಾಡಿದೆ, ನಾನು ಮೆಡಿಸಿನಲ್ ಪ್ಲಾಂಟ್ಸ್ ಮೇಲೆ ರಿಸರ್ಚ್ ಮಾಡಿದೆ. ಈ ನಾವು ಊಟ ತಿಂದಾಗ ನಮ್ಮ ದೇಹಕ್ಕೆ ಸ್ಟಾರ್ಚ್ ಸಿಗುತ್ತೆ, ಸ್ಟಾರ್ಚ್ ಹೋಗುತ್ತೆ ನಮ್ಮ ದೇಹದೊಳಗೆ, ಈ ಸ್ಟಾರ್ಚನ್ನ ನಮ್ಮ ದೇಹದಲ್ಲಿ ಅಲ್ಫಾ ಗ್ಲೂಕೋಸಿಡೇಸ್ ಅಂತ ಒಂದು ಎಂಜೈಮ್ ಇರುತ್ತೆ, ಅದು ಬ್ರೇಕ್ ಮಾಡಿ ಗ್ಲೂಕೋಸ್ ಮಾಡಿ ನಮ್ಮ ಈ ಡಯಾಬೆಟಿಕ್ ಕಷಾಯಕ್ಕೆ ಹಾಕಿರೋ ಔಷಧೀಯ ಸಸ್ಯಗಳು ಅದನ್ನು ಒಡೀಲಿಕ್ಕೆ ಬಿಡಲ್ಲ, ಈ ಅಲ್ಫಾ ಗ್ಲೂಕೋಸಿಡೇಸನ್ನು ಇನ್ಹಿಬಿಟ್ ಮಾಡಿಬಿಡ್ತಾವೆ. ಹೀಗಾಗಿ ಸ್ಟಾರ್ಚು ಸ್ಟಾರ್ಚ್ ರೂಪದಲ್ಲೇ ಉಳಿಯುತ್ತೆ, ಹೀಗಾಗಿ ನಮ್ಮ ಸಕ್ಕರೆ ಪ್ರಮಾಣ ಏರಲ್ಲ, ಏರಲಾರ್ದಂಗೆ ಅದು ನೋಡ್ಕೊಳ್ಳೋದು ಮೊನ್ನೆ ಬೆನಿಫಿಟ್ಸು. ಎರಡನೇದಾಗಿ ಸಕ್ಕರೆ ಕಾಯಿಲೆ ಬಂದವರಿಗೆ ಸಕ್ಕರೆ ಏರ್ತಾ ಇರುತ್ತೆ, ಹಿಂಗೆ ಏರ್ತಾ ಇದ್ದಂಗೂ ಕಣ್ಣು, ಕಿವಿ, ಹೃದಯ, ಬ್ರೈನು, ಕಿಡ್ನಿ ಹೀಗೆಲ್ಲ ಕಡೆ ಹಾನಿ ಮಾಡ್ಕೊತ ಹೋಗ್ತಾ ಇರುತ್ತೆ. ಟ್ಯಾಬ್ಲೆಟ್ ಕೊಡ್ತಾರೆ ಡಾಕ್ಟರ್, ಈ ಸಕ್ಕರೆ ಪ್ರಮಾಣ ಇಳಿತು ನೇರವಾಗಿ ಕೆಳಗೆ ಬಂತಷ್ಟೇ. ಇಲ್ಲಿ ಆದ ಹಾನಿ ಕಣ್ಣಿಗಾದ ಹಾನಿ, ಬ್ರೈನ್ಗಾದ ಹಾನಿ, ಹಾರ್ಟ್ಗಾದ ಹಾನಿ, ಕಿಡ್ನಿಗಾದ ಹಾನಿ ಅದನ್ನು ಯಾರೂ ಸರಿಪಡಿಸಲಿಲ್ಲ. ಹೀಗಾಗಿ ಸಕ್ಕರೆ ಕಾಯಿಲೆದವರು ಶುಗರ್ ಲೆವೆಲ್ ಮೇಂಟೈನ್ ಮಾಡಿಕೊಂಡ್ರೂ ಸಹಿತ, ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಸಹಿತ ಅವ್ರ ಕಿಡ್ನಿ ಡ್ಯಾಮೇಜಿಂದ ಸಾಯ್ತಾರೆ ಡಯಾಬಿಟಿಸ್. ಅದಕ್ಕೆ ನಾವು ಜೊತೆಗೆ ಏನಾದರೂ ಆಯುರ್ವೇದಿಕ್ ಔಷಧಿ ಕೊಡಲೇಬೇಕು, ಅಲೋಪತಿ ಒಂದೇ ಕೊಡಬಾರ್ದು. ನಮ್ಮ ಕಷಾಯ ಈ ಕಿಡ್ನಿ, ಬ್ರೈನು, ಕಣ್ಣಿನ ಮೇಲೆ ಆಗೋ ದುಷ್ಪರಿಣಾಮಗಳನ್ನು ತಡೆಗಟ್ಟುತ್ತೆ. ಆಮೇಲೆ ಕಷಾಯ ರಾತ್ರಿ ಡಯಾಬಿಟಿಸ್ ಇರೋರಿಗೆ ಸಾಯಂಕಾಲ ಆದ್ರೂ ತಲೆ ಸುತ್ತು, ಪದೇ ಪದೇ ಯೂರಿನ್ ಹೋಗೋದು, ಈ ಥರ ಅತಿಯಾದ ಹೊಟ್ಟೆ ಹಸಿವು ಈ ಥರ ಎಲ್ಲ ಇರುತ್ತೆ. ನಮ್ಮ ಕಷಾಯ ಕುಡಿಯಲಿಕ್ಕೆ ಅವರು ಪ್ರಾರಂಭ ಮಾಡಿದರೆ ಈ ಥರದ ಸೈಡ್ ಇಫೆಕ್ಟ್ಸ್ ಎಲ್ಲವೂ ಕಡಿಮೆ ಆಗ್ತಾ ಇದೆ. ಕಾಲು ಇಲ್ಲಿ ನೋವು, ಆಮೇಲೆ ಇದ್ರ ಬಗ್ಗೆ ಹೇಳಿದೆ ನಾನು, ನಾಟಿ ಹಸು ಒಂದೇ ದಾರಿ, ನಾಟಿ ಹಸುವಿನ ಹಾಲು ನಿಮಗೆ ಸಿಗದೇ ಹೋದರೆ ತೆಂಗಿನ ಹಾಲು ಬಳಸಿ, ತೆಂಗು ತೆಂಗಿನಕಾಯಿ ತುರಿದು ಬಿಡಿ, ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಹಾಲು ಬರುತ್ತೆ ಫಿಲ್ಟರ್ ಮಾಡಿ, ಆ ಹಾಲನ್ನು ಮಕ್ಕಳಿಗೆ ಕೊಡಿ, ಅದರಲ್ಲಿ ಕ್ಯಾಲ್ಸಿಯಮ್ಮು ಇರುತ್ತೆ, ಆ ಹಾಲು ಸ್ತನ ಹಾಲಿಗೆ ಸಮ.
ಅದಕ್ಕೆ ಅದನ್ನು ಬಳಸ್ಬೋದು. ಸಜ್ಜೆ ಹಾಲು ತೊಗೋಬೋದು, ಸಜ್ಜೆ ಹಾಲಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಸಿರಿಧಾನ್ಯ ಹಾಲು ಕೊಡ್ಬೋದು, ಸಿರಿಧಾನ್ಯಗಳಿಗೆ ನೀವು ಮಾರಾಟ ಮಾಡಬೇಕಾದ್ರೆ ಹೇಳ್ಬೋದು. ಸಿರಿಧಾನ್ಯದ ಹಾಲನ್ನು ನೆನೆಸಿಟ್ಟು ರಾತ್ರಿ ಸಿಕ್ಕು ಬೆಳಿಗ್ಗೆ ಅದನ್ನು ಮೊಳಕೆ ಬಂದಿರುತ್ತೆ, ಮಿಕ್ಸಿಗೆ ಹಾಕಿದ್ರೆ ಹಾಲು ಕೊಡುತ್ತೆ. ನೀರು, ನೀರು ನಿಮ್ಮ ಬಾವಿಯ ನೀರು ಶ್ರೇಷ್ಠ. ಯಾರತ್ರ ಯಾರಾದರೂ ಮನೆಯಲ್ಲಾದರೂ ಬಾವಿ ಇದ್ರೆ ಅವ್ರ ಮನೆಗೆ ಹೋಗಿ ಕುಡಿಲಿಕ್ಕಾದ್ರೂ ನೀರು ಹಿಡ್ಕೊಂಡು ಬನ್ನಿ. ಕುಡಿಲಿಕ್ಕಾದ್ರೂ ಒಂದು ಎರಡು ಕೂಡ ನೀರು ತಗೊಂಡು ಬನ್ನಿ, ತೊಂದರೆ ಇಲ್ಲ. ಬೋರ್ವೆಲ್ ನೀರು ಅಪಾಯಕಾರಿ, ಬೋರ್ವೆಲ್ ನೀರು ಅಪಾಯಕಾರಿ. ಬೋರ್ವೆಲ್ ನೂರು ಫೀಟ್ ತನಕ ಒಳ್ಳೆಯದು, ನೂರು ಫೀಟ್. ಯಾಕಂದ್ರೆ ನೂರು ಫೀಟ್ ತನಕ ಈ ಗಿಡಗಳು ಕೆಳಗೆ ಹೋಗಿರ್ತಾವೆ, ಆಮೇಲೆ ಗಿಡಗಳು ಒಳಗೆ ಹೋಗಿರಲ್ಲ. ಇವಾಗ ಇರುವ ಒಂದು ಆ ನೀರನ್ನು ಪ್ಯೂರಿಫೈ ಮಾಡಲ್ಲ. ಬೋರ್ವೆಲ್ಲಲ್ಲಿ ಕ್ಲೋರೈಡ್ ಜಾಸ್ತಿ ಇರುತ್ತೆ. ನಿಮ್ಮ ನೂರು ಒಳಗಿದ್ರೆ ಬಳಸಿ, ನೂರು ನಂತರ ಇದ್ರೆ ಬೇಡ. ಸರ್ಫೇಸ್ ವಾಟರ್ ಬೆಸ್ಟ್ ಅಂದರೆ ಇದು ಸೂರ್ಯನಿಗೆ ಸೂರ್ಯನ ಕಿರಣಗಳಿಗೆ ಅದು ಒಳಗಾಗಿರುತ್ತೆ. ಹೀಗಾಗಿ ಸರ್ಫೇಸ್ ವಾಟರ್ ಇಸ್ ಬೆಸ್ಟ್ ವಾಟರು. ಬಾವಿ ನೀರು ಅದರಲ್ಲಿ ಬೆಸ್ಟು, ಕೆರೆ ನೀರು ಹೊಳೆ ನೀರು ನಿಮ್ಗೆ ಸಿಗುತ್ತೆ. ಒಂದು ಇನ್ನು ನಮಗೆ ನಲ್ಲಿ ನೀರು ಬಿಟ್ಟರೆ ಬೇರೆ ದಾರಿ ಇಲ್ಲ ಅನ್ನೋರು. ಬೇರೆ ದಾರಿ ಇಲ್ಲ ಅಂದರೆ ನಲ್ಲಿ ನೀರಲ್ಲಿ ಕ್ಲೋರಿನ್ ಇದೆ, ಕ್ಲೋರಿನ್ ಇದೆ. ನಾನು ಈ ಸಮಸ್ಯೆ ನನ್ನ ಮನೆಗೂ ಬಂದಿದೆ, ನಮ್ಮನೇಲಿ ಬಾವಿ ಇಲ್ಲ, ನಾವು ನಲ್ಲಿ ನೀರು ಬಳಸ್ಬೇಕು. ಆದರೆ ನಾನು ಈ ಗಿಡಮೂಲಿಕೆಗಳ ಮೇಲೆ ಸಂಶೋಧನೆ ಮಾಡ್ತಾ ಇದ್ದಾಗ ನಾನು ಇಂಗ್ಲೆಂಡ್ಗೆ ಹೋಗಿದ್ದೆ 1995 ಅಲ್ಲಿ. ನಾನು ಗೈಡ್ ಹೇಳಿದ್ರು ಟ್ಯಾಪ್ ವಾಟರ್ ಕುಡಿಬೇಡ ಅಂತ. ಯಾಕೆ ಅಂತ ಕೇಳಿ, ಆ ಟ್ಯಾಪ್ ವಾಟರಲ್ಲಿ ಕ್ಲೋರಿನ್ ಭಾಳ ಇರುತ್ತೆ. ಯಾಕೆ ಭಾಳ ಇರುತ್ತೆ ಅಂದರೆ ನಮ್ಮ ನದಿಯಲ್ಲಿ ನಾವು ನೀರು ಕಪ್ಪಗಿರುತ್ತೆ, ಕರಿ ನೀರು ಹರಿಯುತ್ತೆ ಇಂಗ್ಲೆಂಡಲ್ಲಿ. ನಾನು ನೋಡ್ಕೊಂಡೆ ಆ ನೀರನ್ನು ಮುಟ್ಟಿದ್ರೆ ನಿನ್ನ ಚರ್ಮ ಕಾಯಿಲೆಗಳು ಬರ್ತಾವೆ, ನೀರು ನದಿಯಲ್ಲಿ ಮಾತ್ರ ಯಾವ ಕಾರಣಕ್ಕೂ ಇಳಿಬೇಡ ಅಂತ ಹೇಳ್ತಾರೆ. ಅವನು ಆ ಕಪ್ಪು ನೀರನ್ನು ಶುದ್ಧ ಮಾಡಲಿಕ್ಕೆ ಅತಿಯಾದ ಪ್ರಮಾಣದಲ್ಲಿ ಅವರು ಕ್ಲೋರಿನ್ ಬಳಸ್ತಾ ಇದ್ದಾರೆ. ಈ ಕ್ಲೋರಿನ್ ಇರುತ್ತೆ ನಲ್ಲಿ ನೀರಲ್ಲಿ, ಅದನ್ನು ಹೋಗಲಾಡಿಸ್ಬೇಕು. ಈಗ ನಾ 1995 ನಂತರ ವಾಪಸ್ ಬಂದ ನಂತರ ಅದರದ್ದೇ ರಿಸರ್ಚ್ ಸ್ಟಾರ್ಟ್ ಮಾಡ್ಬೇಕು, ಏನಾದರೂ ಮಾಡಬೇಕು ಈ ಸಮಸ್ಯೆಗೆ ಅಂದರೆ. ಈ ದೇವಸ್ಥಾನಗಳಲ್ಲಿ ತುಳಸಿ ಹಾಕಿರ್ತಾರೆ, ತುಳಸಿ ಹಾಕಿರ್ತಾರೆ. ಅದು ಅವನು ಹಾಕಿದ ಮೇಲೆ ನಮ್ಮ ಗಿಡಮೂಲಿಕೆಗಳು ಈ ಸಮಸ್ಯೆಗೆ ಪರಿಹಾರ ಆಗ್ಬೋದು ಅಂತೇಳಿ ನಾನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದೆ ಗಿಡಮೂಲಿಕೆಗಳನ್ನು. ಆಮೇಲೆ ಏನು ಮಾಡಿದ್ರು ಅಂದರೆ ದೇಶದ ಯಾವ್ಯಾವ ಭಾಗದಲ್ಲಿ ಈ ಟ್ರೆಡಿಷ್ನಲ್ ಹಳೆ ಕಾಲದ ಜನ ಇದ್ದಾರೆ ಅವ್ರು ಏನು ಹಾಕ್ತಾರೆ ನೀರಿಗೆ, ಏನು ಯಾವ ಸಸ್ಯಗಳನ್ನು ಬಳಸ್ತಾರೆ, ಈ ರೀತಿ ವಿಚಾರಗಳನ್ನು ಕಲೆಕ್ಟ್ ಮಾಡಿದ್ವಿ. ಇವತ್ತು ಚೈನಾದಲ್ಲಿ ನೀರಿಗೆ ಔಷಧೀಯ ಸಸ್ಯಗಳನ್ನು ಹಾಕೇ ಬಳಸ್ತಾರೆ ಅವರು, ಹಾಗೆ ಬಳಸಲ್ಲ ನೀರು. ಜಪಾನಲ್ಲಿ ಕೂಡ ಹಾಕ್ತಾರೆ, ಆದರೆ ನಮ್ಮ ದೇಶದಲ್ಲಿ ಬಳಸ್ತಾ ಇಲ್ಲ. ಕೇರಳದಲ್ಲಿ ಎಲ್ಲ ಕಡೆ ಹಾಕ್ತಾರೆ. ಅವ ಆ ಸಸ್ಯಗಳನ್ನು ನಾನು ತೊಗೊಂಡು ಬಂದೆ, ಸಸ್ಯಗಳನ್ನು ತೊಗೊಂಡು ಬಂದು ಒಂದು ಗ್ಲಾಸಲ್ಲಿ ಕ್ಲೋರಿನ್ ವಾಟರು, ನಲ್ಲಿ ವಾಟರು ಎರಡು ಗ್ಲಾಸಲ್ಲಿ ತೊಗೊಂಡೆ. ಈ ಸಸ್ಯಗಳನ್ನು ಒಂದು ಗ್ಲಾಸಿಗೆ ಹಾಕಿದೆ, ಇನ್ನೊಂದಕ್ಕಿಲ್ಲ. ಇದರಲ್ಲಿ ಕ್ಲೋರಿನ್ ಮೆಜರ್ಮೆಂಟ್ ಮಾಡಿದ್ವಿ, ಇದರಲ್ಲಿ ಕ್ಲೋರಿನ್ ಮೆಜರ್ಮೆಂಟ್ ಮಾಡಿದ್ವಿ. ಈ ಕ್ಲೋರ್ ಈ ಸಸ್ಯಗಳನ್ನು ಹಾಕಿದ ನೀರಿಗೆ ನೀರಲ್ಲಿ ಕ್ಲೋರಿನ್ ಇರಲಿಲ್ಲ. ನೋಡಿ ಅಲ್ಲಿ ನಮಗೆ ಆಶ್ಚರ್ಯ ಆಯಿತು. ತುಳಸಿ ಕೂಡ ಉಂಟು, ತುಳಸಿ ಕೂಡ ಹಾಕ್ಬೋದು. ಕ್ಲೋರಿನ್ ಇರಲಿಲ್ಲ ಅಂದರೆ ನಮ್ಮ ನಲ್ಲಿ ನೀರು ಶುದ್ಧ ಆಯ್ತು. ಈಗ ಒಂದೆರಡು, ಇನ್ನು ಎರಡನೇದಾಗಿ ಫಿಲ್ಟರ್ ವಾಟ್ರೇ ಬಳಸಬೇಕು ಅಂತ ಕೆಲವು ಜನರಲ್ಲಿ ಅವರು ಅನಿವಾರ್ಯ ನಾವು ಅದನ್ನೇ ಬಳಸ್ಬೇಕು ಸರ್ ಏನಾದ್ರು ಮಾಡಿ. ಈಗ ಕ್ಲೋರಿನೇ ಇಲ್ಲಂದ ಮೇಲೆ ಅಲ್ಲಿ ಫ್ರೀ ರೆಡಿಕಲ್ಸ್ ತಯಾರಾಗಲ್ಲ. ನಿಮ್ಮ ಫಿಲ್ಟ್ರಿಂದ ಹೊರಗೆ ಬಂದಾಗ ಫ್ರೀ ರೆಡಿಕಲ್ಸ್ ತಯಾರಾಗಲ್ಲ, ಕ್ಲೋರಿನೇ ಇರೋಲ್ಲ. ಇವು ಇದ್ರೂ ತೊಂದರೆ ಇಲ್ಲ. ಲಾಸ್ಟ್ ಪಾಯಿಂಟ್, ಕ್ಲೋರಿನ್ ಇಲ್ಲ. ಆಮೇಲೆ ನಮ್ಮ ಈ ನೀರಿಗೆ ಹಾಕುವ ಸಸ್ಯಗಳು ಆ್ಯಂಟಿ ಆಕ್ಸಿಡೆಂಟ್ ಪವರ್ ಇದ್ದರೆ ಅವಕ್ಕೆ ಅದು ಕ್ಲೋರಿನನ್ನು ಕ್ಲೋರಿನ್ ಫ್ರೀ ರೆಡಿಕಲ್ಸನ್ನು ಹಾಳು ಮಾಡ್ತಾರೆ. ಫ್ರೀ ರೆಡಿಕಲ್ಸನ್ನು ಇರಲಿಕ್ಕೆ ಬಿಡಲ್ಲ, ಅದು ಆ್ಯಂಟಿ ಆಕ್ಸಿಡೆಂಟ್ ಪವರ್ ಇಲ್ಲ. ಅದಕ್ಕೆ ಆ ಸಸ್ಯಗಳನ್ನು ನಾವು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಟೆಸ್ಟ್ ಮಾಡಿದ್ವಿ. ಸುಮಾರು ಒಂದು 500 ಪ್ಲಾಂಟ್ಸ್ ಟೆಸ್ಟ್ ಮಾಡಿದ್ವಿ.
ಅದರಲ್ಲಿ ಹೈಯೆಸ್ಟ್ ಈ ನೀರಿಗೆ ಹಾಕೋಕ್ಕೆ ಬಳಸುವ ಪ್ಲಾಂಟ್ಸ್ ಹೈಯೆಸ್ಟ್ ಬಂತು. ಹೀಗಾಗಿ ನಮ್ಮ ಜನ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಅಂತೇಳಿ ನಮಗೆ ಅದು ಗೊತ್ತಾಗುತ್ತೆ. ಇನ್ನು ನಾನು ಹೇಳಿದೆ ಫಿಲ್ಟರ್ ನೀರು ಅಸಿಡಿಕ್ ಇರುತ್ತೆ, ಈ ಪುಡಿ ಹಾಕಿದಾಗ ಏನಾಗುತ್ತೆ, ಟೆಸ್ಟ್ ಮಾಡಿದಾಗ ನಾನು ನೋಡಿದಾಗ ಅದು ಅಲ್ಕ್ಲೈನ್ ಆಗಿತ್ತು, ಅಂದರೆ ಅಸಿಡಿಕ್ ಆಗಿ ಉಳಿಲಿಲ್ಲ ನೀರು. ಇದು ಫಿಲ್ಟರ್ ನೀರಿಗೆ ಇದನ್ನು ಹಾಕಿ ಪುಡಿ ಹಾಕಿದ್ರೆ ಅಲ್ಕ್ಲೈನ್ ವಾಟರ್ ಸಿಗುತ್ತೆ. ನಿಮ್ಗೆ ಅಲ್ಕ್ಲೈನ್ ಅಂದರೆ 7.4 ಪಿ ಎಚ್ ಸಿಕ್ತು ನಮಗೆ, ಬ್ಲಡ್ ಪಿ ಎಚ್ 7.4 ಅಷ್ಟೇ ಪಿ ಎಚ್ ಇಲ್ಲಿ ಸಿಕ್ಕಿದೆ. ಒಂದು ಮಷಿನ್ ಬಂದಿದೆ ಫಿಲ್ಟರ್ ಬದಲು 2.7 ಲ್ಯಾಕ್ಸ್ ಅದು ಜಪಾನ್ 2.7 ಲ್ಯಾಕ್ಸ್ ಅದು ಅಲ್ಕ್ಲೈನ್ ವಾಟರ್ ಕೊಡುತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮ ಜನ ಗಿಡಮೂಲಿಕೆಗಳನ್ನು ಹಾಕಿ ಅಲ್ಕ್ಲೈನ್ ವಾಟರ್ ಪಡಿತಾರೆ, ಆಂಟಿ ಆಕ್ಸಿಡೆಂಟ್ ಪವರ್ ಪಡಿತಾರೆ. ಅವ್ರು ಏನೋ ಟೆಕ್ನಾಲಜಿ ಹೇಳ್ತಾರೆ, ಅಷ್ಟು ದುಡ್ಡು ಕೊಟ್ಟು ಯಾಕೆ ತೊಗೋಬೇಕು? 100 ರೂಪಾಯಿಗೆ ನಮ್ಮ ದೇಶದಲ್ಲಿ ಟೆಕ್ನಾಲಜಿ ಇದೆ, ಆದರೆ ನಾವು ಲಕ್ಷಗಟ್ಟಲೆ ಕೊಟ್ಟು ಅದನ್ನು ತೊಗೋಬೇಕಂತ. ಅದಕ್ಕೆ ಹೋದ ಪ್ರತಿ ತಿಂಗಳು 1,000 ಎಕ್ವಿಪ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ. ಈ ಫಿಲ್ಟರ್ನ ದುಷ್ಪರಿಣಾಮಗಳನ್ನು ಹೇಳಬೇಕು, 2.7 ಲ್ಯಾಕ್ಸ್ ಕೊಟ್ಟು ಜನ ತಗೊಂತಾ ಇದ್ದಾರೆ. ಹೊಸ ಬೆಟ್ಟದಲ್ಲಿ ಮಾಡ್ತಾರೆ, ಹೊಸ ಬೆಟ್ಟದಲ್ಲಿ ನೀರು ಆ ನೀರನ್ನು ಮಾತ್ರ 15 ರೂಪಾಯಿ ಲೀಟ್ರು ಕ್ಯಾನ್ ಲೀಟ್ರ್ ಕ್ಯಾನ್ 50 ರೂಪೀಸ್ ಅಲ್ಕ್ಲೈನ್ ವಾಟರ್ ಅದೇ ಮಷಿನಿಂದ ಬಂದಿರೋ. ಅದರ ಬದಲು ಈ ಗಿಡಮೂಲಿಕೆಯನ್ನು ಹಾಕಿ ಬಳಸೋದು ತುಂಬ ಒಳ್ಳೆಯ ಮೆಥಡು. ಅದಕ್ಕೆ ತುಂಬ ಸ್ಲೈಡ್ಸ್ ಇದ್ದವು, 5 ವರ್ಷದ ಹೆಣ್ಣು ಮಗು ಮುಟ್ಟಾಗುತ್ತೆ, ಅದಕ್ಕೆ 2 ವರ್ಷಕ್ಕೆ ಸ್ತನ ಬೆಳವಣಿಗೆ ಆಗಿರುತ್ತೆ. ನೋಡಿದರೆ ಗೊತ್ತಾಗಿರುತ್ತೆ ನಮ್ಮ ದೇಶದಲ್ಲಿ 15 ವಯಸ್ಸಿನ ಹುಡುಗಿ ಈಗ ಯಾವ ಸೈಜಿನ ಸ್ತನ ಇರ್ತಾವೋ ಅವು 2 ವರ್ಷದ ಹುಡುಗಿಗಳು. ಚಿತ್ರಗಳೆಲ್ಲ ಇತ್ತು, ಅದು ಚಿತ್ರಗಳಕ್ಕೆ ಹೋದರೆ ಇನ್ನೂ ಟೈಮ್ ತುಂಬ ಎಳೆಯಿತು, ಜಾಸ್ತಿ ಆಗುತ್ತೆ. ಅದಕ್ಕೆ ದೊಡ್ಡ ಸಭೆ ಇದ್ದರೆ ತೋರಿಸಿ ಹೇಳಿದಾಗ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಅಲ್ಲಿ ಬಂದಿರೋರಿಗೆಲ್ಲ ಹೆಚ್ಚು ಕಡಿಮೆ ಆರ್ಗ್ಯಾನಿಕ್ ಶಾಪಲ್ಲಿ ತೊಗೊಳವ್ರೆ ಇರ್ತಲ್ಲ ಸರ್ ಕುಡಿದೆ. ಅವ್ರ ಹತ್ರ ನೀರಿನ ಪುಡಿ ಅಂತ ಇದೆ, 120 ರೂಪಾಯಿಗೆ ನಿಮ್ಗೊಂದು ಬಾಟ್ಲು ಸಿಗುತ್ತೆ. ಒಂದು ಸ್ಪೂನ್ ಬಾಟ್ಲು, ಒಂದು ಸ್ಪೂನ್ ತೊಗೊಳ್ಳಿ, ಅದನ್ನು 2 ಲೋಟ ನೀರಲ್ಲಿ ಕುದಿಸ್ಕೊಳ್ಳಿ, ನಿಮ್ಮ ಕುಡಿಯೋ ನೀರಿಗೆ ಹಾಕ್ಕೊಳ್ಳಿ, ಕೆಳಗೆ ಕುಡಿ ಕೂತಿರುತ್ತೆ, ಮೇಲೆ ನೀರು ಬಳಸಿ. ಅದು ಕೆಂಪಾಗಿರುತ್ತೆ ನೀರು, ಟೇಸ್ಟ್ ಚೇಂಜ್ ಆಗೋಲ್ಲ, ವಾಸನೆ ಇರೋಲ್ಲ, ನಿಮಗೆ ಕ್ಲೋರಿನ್ ಹೋಗ್ಲಿ ಅನಿಸುತ್ತೆ. ನಿಮ್ಗೆ ಅಲ್ಕ್ಲೈನ್ ವಾಟರ್ ಕೊಡುತ್ತೆ, ಅಲ್ಕ್ಲೈನ್ ವಾಟರ್ ನೀವು ದಿನನಿತ್ಯ ಬಳಸಿದರೆ ಯಾವುದೇ ಕಾಯಿಲೆಗಳು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಅವು ಬರದಂತೆ ಅದು ತಡೆಯುತ್ತೆ. ನಮಗೆ ನನಗೆ 40 ವಯಸ್ಸಿಗೆ ಡಯಾಬಿಟಿಸ್ ಬಂದರೆ ಈ ನೀರು ಕುಡಿದ್ರೆ ಸಾಕು, ನನ್ನ ಮಗನಿಗೆ 40ಕ್ಕೆ ಡಯಾಬಿಟಿಸ್ ಬರಲ್ಲ. ಆ ರೀತಿ ಅದು ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು ಕೆಲವು ಜನ ಪ್ರೀ ಡಯಾಬೆಟಿಕ್ ಅಂತ ಇರ್ತಾರೆ, ಈ ಡಯಾಬೆಟ್ ತೊಗೋ 6 ತಿಂಗಳು ಸರಿ ಹೋಗುತ್ತೆ ಅಂತ ಡಾಕ್ಟ್ರು ಕೊಡ್ತಾರೆ. ನಾವು ನಮ್ಮ ಹತ್ರ ಬರ್ತಾರೆ, ನಮ್ಮ ತುಮಕೂರಲ್ಲಿ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ಇದೆ, ಟ್ಯಾಬ್ಲೆಟ್ ಬೇಡ ನನಗೆ, ಬೇರೆ ಏನಾರ ಕೊಡಿ, ನಾನು ಡಯಾಬಿಟಿಸ್ ಬರಲಂತೆ ಬಾಡಿ ಅಂತ ಹೇಳಿ ಬರ್ತಾರೆ. ನಾವು 2 ವಸ್ತುಗಳನ್ನು ಕೊಡ್ತೀವಿ, ಒಂದು ಕಷಾಯ ಡಯಾಬೆಟಿಕ್ ಕಷಾಯ, ಇನ್ನೊಂದು ನೀರಿನ ಪುಡಿ. ನೀವು 2 ಅವ್ರಿಗೆ 6 ತಿಂಗಳೊಳಗಡೆ ಮತ್ತೆ ನಾರ್ಮಲ್ ಆಗುತ್ತೆ, ಬೇರೆ ಏನೂ ಬೇಕಾಗಲ್ಲ, ಟ್ಯಾಬ್ಲೆಟ್ಸ್ ಬೇಕಾಗಲ್ಲ. ಇನ್ನು ಹೇರ್ ಪ್ಯಾಕ್ ಅಂತ ಇದೆ, ಕೂದಲು ಉದುರೋದು, ವೈಟ್ ಹೇರ್ಸ್ ಆಗೋದು, ಡ್ಯಾಂಡ್ರಪ್ಪು, ಇವಕ್ಕೆಲ್ಲ ಬರುತ್ತೆ ಹೇರ್ ಪ್ಯಾಕ್ ಅಂತೇಳಿ. ಫೇಸ್ ಪ್ಯಾಕ್ ಅಂತ ಮಾಡಿದ್ದೀವಿ, ಅವೆಲ್ಲ ಮುಖಕ್ಕೆ ರಿಂಕಲ್ಸ್ ಆಗೋದು, ಏಜಿಂಗು, ಆಮೇಲೆ ಮುಖಕ್ಕೆ ಪಿಂಪಲ್ಸ್ ಆಗೋದು, ಅದನ್ನೆಲ್ಲ ತಡೆಯುತ್ತೆ. ಗಾಣದ ಎಣ್ಣೆ, ಎಣ್ಣೆ ಬಗ್ಗೆ ನಾನು ಹೇಳಲಿಲ್ಲ ಈಗ, ಎಣ್ಣೆ ನನಗೆ ಎಣ್ಣೆ ತಿಂಗಳಿಗೆ 30 ಲೀಟ್ರ್ ಆರ್ಡರ್ ಕೊಡ್ತಾರೆ ಅವರು, ತುಮಕೂರಿಂದ ಎಣ್ಣೆ ಕಳಿಸ್ಕೊಡ್ತೀನಿ ನಾನು, ಗ್ಲಾಸ್ ಬಾಟ್ಲಲ್ಲಿ ಕಳಿಸ್ಕೊಡ್ತೀನಿ, ಬ್ರೌನ್ ಗ್ಲಾಸ್ ಬಾಟ್ಲ್ ಅದು ಸ್ವಲ್ಪ ನನಗೆ ಉಚಿತ. ಎಲ್ಲರೂ ವಿಚಿತ್ರ ಅಂತಾರೆ, ಅಲ್ಲ ಮಂಗಳೂರಲ್ಲೇ ಎಣ್ಣೆಗೆ ಫೇಮಸ್ಸು, ಮಂಗಳೂರು ಅಂದರೆ ಎಣ್ಣೆಗೆ ಫೇಮಸ್ ಇದೆ, ಕೊಬ್ಬರಿ ಎಣ್ಣೆಗೆ ಮಂಗಳೂರು ಫೇಮಸ್ಸು, ನಿಮ್ಮ ಎಣ್ಣೆ ಅಲ್ಲಿ ಯಾರು ಬಳಸ್ತಾರೆ, ಯಾಕೆ ಬಳಸ್ತಾರೆ ಅಂತ. ಎಣ್ಣೆ ಬಗ್ಗೆ ಎಣ್ಣೆ ಕಲಬೆರಕೆ ತುಂಬ ಆಗಿದೆ, ಅದರಿಂದ ಹಾರ್ಟ್ ಅಟ್ಯಾಕು, ಬೊಜ್ಜು, ಡಯಾಬಿಟಿಸು, ಆಮೇಲೆ ಮಕ್ಕಳು ಆಗದೇ ಇರುವಂಥ ಸಮಸ್ಯೆಗಳು ಕೂಡ ಬರುತ್ತೆ. ಅದಕ್ಕೆ ಗಾಣದ ಎಣ್ಣೆ ಬಳಸಬೇಕು, ಬ್ರೌನ್ ಗ್ಲಾಸ್ ಬಾಟ್ಲಲ್ಲಿರೋ ಬಳಸಬೇಕು, ಅದೇ ಸಿಗುತ್ತೆ ಅವರಲ್ಲಿ. ಅದನ್ನು ಇಲ್ಲಿ ಹೊರಗಡೆ ಕೆಲವೊಂದು ಸ್ವಲ್ಪ ಮಟ್ಟಿಗೆ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ, ಆಸಕ್ತರು ಬಳಸ್ಬೋದು. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ರಫೀಕ್ ಅವ್ರಿಗೆ
ಆಮೇಲೆ ಈ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ